ಅಣ್ಣ ಓಡಿಬಿಡಣ್ಣ ಬ್ರೇಕ್ ಫೇಲ್ಯೂರ್ ಆಗೋಯ್ತಣ್ಣ ಓಡಿಬಿಡಣ್ಣ ಬಿಡಣ್ಣ ಬಿಟ್ಬಿಡಣ್ಣ ಅಣ್ಣ ಇದೇ ಸಲ ಆ ತರ ಮಾಡಲ್ಲಣ್ಣ ಅಣ್ಣ ಪ್ಲೀಸ್ ಅಣ್ಣ ನಿಮ್ಮ ತಮ್ಮಯ್ಯ ಅಂತೀರಣ್ಣ ಬಿಟ್ಬಿಡಣ್ಣ ಅಣ್ಣ ಎಷ್ಟು ಅಣ್ಣ ಕಾಸು ಕೊಟ್ಬಿಡ್ತೀನಿ ಏಯ್ ಇದು ನಿಮ್ಮ ಸ್ವಂತ ಗಾಡಿನಾ ಬಾಡಿಗೆದಾ ಬಾಡಿಗೆದಣ್ಣ ನಾನು ಡ್ರೈವರ್ ಅಣ್ಣ ಇದನ್ನ ಸರಿ ಮಾಡಬೇಕು ಅಂದ್ರೆ 1000 ಆಗುತ್ತೆ ಕೊಡ್ತೀಯಾ ನೀನು ಇಲ್ಲಣ್ಣ 500 ದಾಟಲ್ಲಣ್ಣ ದಿನ ದುಡಿದ್ರೆ 100 150 ಸಿಗುತ್ತಣ್ಣ ನಾನು ಬಡವನಣ್ಣ ಮತ್ತೆ ದೊಡ್ಡ ಕಾಸು ಕೊಡ್ತೀನಿ ಅಂತ ಹೇಳ್ತೀಯಾ ನೋಡು ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ನನಗೂ ಮನುಷ್ಯತ್ವ ಇದೆ ನಿನ್ನತ್ರ ನಾನು ಏನಾದರೂ ಕಾಸು ಕೇಳಿದ್ನ ಸರಿ ಸರಿ ಇನ್ಮೇಲಾದರೂ ಹುಷಾರಾಗಿ ಹೋಗು ಆಯ್ತಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ ಬರ್ತೀನಿ ಅಣ್ಣ ಹಲೋ ಆನ್ ದಿ ವೇ ಇದೀನಿ ಬರ್ತಾ ಇದೀನಿ यार बेकु गेट तेगियो हस्बा ना हाँ तो तावेरां तो कोताग लीला नी मेजमान रन केलो हेल तरे लगेश तो गंबा मेजमान रो मैडम मैडम निंत कोडे मैडम नन मात कोडे निंत कोडे होग बड़े तावेरां तेर ते केर तो नुक्ते दिला लगे हेल दे ताने डिस्टर्ब मान बेड़ां ता मैडम जस्ट गेट लॉस्ट फ्रॉम हियर अंडरस्टैंड ಯಾದ ಲಗೇಜ್ ಯಾರು ಇರೋದು ಹಿಂಗ್ ರೂಪ ಆಗ್ತಾರಲ್ಲ ಏನಣ್ಣ ಯಾರದು ಯಾರಂತ ಗೊತ್ತಾಗ್ಲಿಲ್ಲ ಕಣೆ ಹೇಳ್ದೆ ಕಡೆ ಹಂಗ ನುಗ್ಬಿಟ್ರು ಹೌದಾ ಏನ್ ನಡೀತಾ ಇದೆ ಇಲ್ಲಿ ಯಾರೋ ಒಂದು ಹುಡುಗಿ ಒಳಗಡೆ ಬಂದು ಗಲಾಟೆ ಮಾಡ್ತಾ ಇದೆ ಸರ್ ಯಾರು ಅಂತ ಗೊತ್ತಿಲ್ಲ ಹೌದಾ ಮೇಡಂ ನೀವು ಹೌದು ಏ ಇವರು ಯಾರು ಅಂತ ತಿಳ್ಕೊಂಡ್ರೆ ನಮ್ಮ ಯಜಮಾನರ ಮಗಳು ಇವರು ಹೌದಾ ಸರ್ ನಮಗೆ ಏನು ಗೊತ್ತು ಸರ್ ಅವರು ಹೇಳಬೇಕಾಗಿತ್ತಲ್ವಾ ಸರಿ ಈಗಲಾದರೂ ಒಂದು ಕಪ್ ಕಾಫಿ ಸಿಗತಾ ಖಂಡಿತವಾಗ್ಲೂ ಮೇಡಂ ನಡಿ ಕಾಫಿ ಮಾಡ್ಕೊಂಡು ಬರೋಣ ಮೇಡಂ ನೀವು ಮೊದಲೇ ಇನ್ಫಾರ್ಮ್ ಮಾಡಿದ್ರೆ ಏರ್ಪೋರ್ಟ್ ಗಾಡಿ ಕಳಿಸ್ತಾ ಇದ್ದೆ ನಾನೇ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಮಿಸ್ಟರ್ ಶಂಕರ್ ಮಮ್ಮಿ ಡ್ಯಾಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಮಮ್ಮಿ ಬಾಂಬೆಗೆ ಹೋಗಿದ್ದಾರೆ ಡ್ಯಾಡಿ ಸಿಂಗಾಪುರ್ಗೆ ಹೋಗಿದ್ದಾರೆ ಓಹ್ ಓಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ನಾನೇ ಡಿಸಪಾಯಿಂಟ್ ಆಗ್ಬಿಟ್ಟೆ ಯಜಮಾನರಿಗೆ ಫೋನ್ ಮಾಡ್ಲಾ ಬೇಡ ಬೇಡಿ ನಾನೇ ಆಮೇಲೆ ಫೋನ್ ಮಾಡ್ಕೊತೀನಿ ಮಿಸ್ಟರ್ ಶಂಕರ್ ಮೇಲ್ಗಡೆ ರೂಮ್ ಕ್ಲೀನ್ ಆಗಿದೆ ಕ್ಲೀನ್ ಆಗಿದೆ ಮೇಡಂ ಓಕೆ ನಾನು ಹೋಗಿ ರೆಸ್ಟ್ ತಗೋತೀನಿ ಸ್ವಲ್ಪ ಲಗೇಜ್ ಕಳಿಸ್ತೀನಿ ಓಕೆ ಮೇಡಂ ಹೌದು ಸರ್ ಮೇಡಂ ಬೆಳಗ್ಗೆನೆ ಬಂದ್ರು ಏರ್ಪೋರ್ಟ್ ಗೆ ಯಾರಾದರೂ ಹೋಗಿದ್ರಾ ಸರ್ ಫೋನ್ ಮಾಡಿರಲಿಲ್ಲ ಯಾವುದು ಇನ್ಫರ್ಮೇಷನ್ ಇರಲಿಲ್ಲವಲ್ಲ ಹಾಗಾಗಿ ಏರ್ಪೋರ್ಟ್ ಗೆ ಹೋಗಕ ಆಗಲಿಲ್ಲ ಮತ್ತೆ ಯಾಕೆ ಬಂದ್ಲು ಟ್ಯಾಕ್ಸಿಲಿ ಟ್ಯಾಕ್ಸಿಲ ಹೌದು ಸರ್ ಟ್ಯಾಕ್ಸಿಲಿ ಬಂದ್ರು ಸರಿ ನಾವು ಬರೋವರೆಗೂ ಸರಿಯಾಗಿ ನೋಡ್ಕೊಳ್ಳಿ डोंಟ್ ವರಿ ಸರ್ ನಾ ಎಲ್ಲ ನೋಡ್ಕೊಂತೀನಿ ಸರ್ ಮೇಡಂ ಬಂದ್ರು ಕೊಡ್ಲ ಕೊಡು ತಗೊಳ್ಳಿ ಮೇಡಂ ಸರ್ ಲೈನ್ ಅಲ್ಲಿ ಇದ್ದಾರೆ ನಿಮ್ಮತ್ರ ಮಾತಾಡಬೇಕಂತ ಹಲೋ ಡ್ಯಾಡಿ ಹಾಯ್ ಮಗಳೇ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಇದು ಸರ್ಪ್ರೈಸ್ ಆ ನಾನು ನೀವೆಲ್ಲ ಮನೆಯಲ್ಲಿ ಇರ್ತೀರಾ ನಿಮಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತಂದ್ರೆ ನಾನು ಬಂದು ನಾನೇ ಫೂಲ್ ಆಗ್ಬಿಟ್ಟೆ ಹಾ ಸರಿ ಎಲ್ಲಿದ್ದೀರಾ ನಾನು ಸಿಂಗಾಪುರ್ ನಲ್ಲಿ ಇದೀನಿ ಮಮ್ಮಿ ಮಮ್ಮಿ ಬಾಂಬೆ ಹೋಗಿರಬಹುದು ನೀವಿಬ್ರು ಯಾವಾಗ ಬರೋದು ಇನ್ನೊಂದು ವೀಕ್ ಅಲ್ಲಿ ಬಂದ್ಬಿಡ್ತೀವಿ ಇನ್ನು 1 ವೀಕ್ ಆ ನಾನು ಅಲ್ಲಿವರೆಗೂ ಹೇಗಿರೋದು ಡ್ಯಾಡ್ ಅಯ್ಯೋ ನಿನ್ನ ಹಳೆ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಅವರನ್ನೆಲ್ಲ ಮೀಟ್ ಮಾಡು ಬಿ ಆಕ್ಯುಪೈಡ್ ಓಕೆ ಓ ನನ್ನ ಹಳೆ ಫ್ರೆಂಡ್ಸ್ ಆ ಸರಿ ನೋಡೋಣ ಯಾರು ಸಿಗ್ತಾರೆ ಅಂತ ಬೈ ನಾನು ಬಂದಿರೋ ವಿಷಯ ಡ್ಯಾಡಿಗೆ ಯಾಕೆ ಫೋನ್ ಮಾಡಿ ಹೇಳಿದ್ದು ಇಲ್ಲ ಮೇಡಂ ಸಾರೆ ಫೋನ್ ಮಾಡಿದ್ರು ಬಿಸಿನೆಸ್ ವಿಷಯವಾಗಿ ಬಿಸಿನೆಸ್ ವಿಷಯ ತಾನೆ ಬಿಸಿನೆಸ್ ಅಲ್ಲಿ ನನ್ನ ವಿಷಯ ಯಾಕೆ ಬಂತು ಅದು ನನ್ನ ಡ್ಯೂಟಿ ಅಲ್ವಾ ಮೇಡಂ ಏನ್ರಿ ನಿಮ್ಮ ಡ್ಯೂಟಿ ನೀವಿರೋದು ನಮ್ಮ ಡ್ಯಾಡಿಗೆ ಬಿಸಿನೆಸ್ ಸೆಕ್ರೆಟರಿ ಆಗಿ ನಾನು ಬಂದಿರೋದು ನನ್ನ ಪರ್ಸನಲ್ ಕೆಲಸಕ್ಕಾಗಿ ನಾನು ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ರೆ ಎಲ್ಲ ಹಾಳು ಮಾಡ್ಬಿಟ್ರಾ ಸಾರಿ ಮೇಡಂ ಆಹಾ ಇದೊಂದು ಚೆನ್ನಾಗಿ ಹೇಳ್ತೀರಾ ಸರಿ ಸರಿ ಏನು ಕೆಲಸ ಇದೆಯೋ ಹೋಗಿ ನೋಡಿ ಹೋಗಿ ಸರಿ ಮೇಡಂ ಹಲೋ ನಾನು ಈಗ ಬಂದಿರೋ ವಿಷಯನ ಮತ್ತೆ ಊರಿಗೆಲ್ಲ ಹೇಳ್ಕೊಂಡು ಬರಬೇಡಿ ಓಕೆ ಮೇಡಂ ಹಲೋ ಹಲೋ ಇಸ್ ದಿಸ್ ಟೂರಿಸಂ ಡಿಪಾರ್ಟ್ಮೆಂಟ್ ಯೆಸ್ ಮೇ ಐ ಹೆಲ್ಪ್ ಯು ಯೆಸ್ ಐ ಆಮ್ ಕಾಲಿಂಗ್ ಫ್ರಮ್ ಬೆಂಗಳೂರು ಐ ವುಡ್ ಲೈಕ್ ಟು ನೋ ಸಮ್ ಟೂರಿಸ್ಟ್ ಸ್ಪಾಟ್ಸ್ ಇನ್ ಆವರ್ ಸ್ಟೇಟ್ ಪ್ಲೀಸ್ ಬಿ ಆನ್ ದಿ ಲೈನ್ ಮ್ಯಾಮ್ ಯಾ ಪ್ಲೀಸ್ ನೋಟ್ ಡೌನ್ ಯಾ ಯಾ ಕೈಂಡ್ಲಿ ಹೋಲ್ಡ್ ದಿ ಲೈನ್ Yes, please. Sigandu. Okay. Sirasi. Okay. Unchalli Falls. Okay. Apsarakonda. Okay. Jainkal Gudda. Okay. Edbandru. Okay. Ikkeri.
Okay. Mirjan Ford? Yeah, that's more than sufficient for me. And could you please let me know how far is it from Bangalore? It's around 500 kilometers, ma'am. Oh, thank you very much. Secretary? Good morning, ma'am. Good morning. ನಿಮ್ಗೆ ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಅವ್ರು ಗೊತ್ತಾ? ಗೊತ್ತು ಮೇಡಮ್, ಯಾಕೆ? ಒನ್ ವೀಕ್ ಟ್ರಿಪ್ ಹೋಗೋಣ ಅಂತ ಇದ್ದೀನಿ. ಮನೆ ಡ್ರೈವರ್ನೇ ಕಳಿಸ್ಲಾ, ಅವ್ನು ಫ್ರೀ ಆಗಿದ್ದಾನೆ? ಇಲ್ಲ ಬೇಡ, ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡ್ಬಿಟ್ಟು ಒಳ್ಳೆ ಡ್ರೈವರ್ ಮತ್ತೆ ಕಾರ್ನ ಕಳ್ಸ್ಕೊಡಕ್ಕೆ ಹೇಳಿ. ಓಕೆ ಮ್ಯಾಮ್. ಮತ್ತೆ ನಾನು 10 ಗಂಟೆಗೆ ಹೊರಡ್ತಾ ಇದ್ದೀನಿ, ಲಗೇಜ್ ಪ್ಯಾಕ್ ಆಗಿದೆ, ಕೆಳಗಡೆ ತಂದಿಟ್ಬಿಡಕ್ಕೆ ಹೇಳಿ. 10 ಗಂಟೆಗೆ ಮೇಡಮ್? ಹೌದು. ಸರಿ ಮೇಡಮ್. ನಾನು ಹೋಗ್ತಿರೋದನ್ನ ಮತ್ತೆ ಡ್ಯಾಡಿಗೆ ಫೋನ್ ಮಾಡಿ ಹೇಳ್ಬಿಡ್ಬೇಡಿ, ನಾನೇ ಫೋನ್ ಮಾಡಿ ಹೇಳ್ಕೊತೀನಿ. ಸರಿ ಮೇಡಮ್. ಹಲೋ, ಜಿ ಎಸ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಹಲೋ, ನಾ ಶಂಕರ್, ಭುಜಂಗರಾವ್ ಸೆಕ್ರೆಟರಿ ಮಾತಾಡ್ತಿರೋದು. ಓ, ನಮಸ್ಕಾರ ಸರ್. ಏನ್ ಸರ್, ಚೆನ್ನಾಗಿದ್ದೀರಾ? ಏನ್ ಸರ್ ಮರ್ತು ಬಿಟ್ಟಿದ್ರ ನಮ್ಮನ್ನ ನೀವು? ಇಲ್ವಲ್ಲ, ಹೇಗಿದೆ ಟ್ರಾವೆಲ್ ಬಿಸ್ನೆಸ್ ನಿಮ್ದು? ಏನೋ ಸರ್, ನಿಮ್ಮಂತ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಏನ್ ಸರ್, ಕಾರ್ ಬೇಕಾಗಿತ್ತಾ? ಹೌದು, ಒಂದ್ ಒಳ್ಳೆ ಲಕ್ಸುರಿ ಟ್ಯಾಕ್ಸಿ ಬೇಕಾಗಿತ್ತು. ಹೌದಾ, ಕಳಿಸೋಣ ಸರ್. ಯಾವ ಬೇಕಾಗಿತ್ತು? ಇವಾಗ 10 ಗಂಟೆಗೆ ಬೇಕು. ಓಕೆ ಸರ್. ನಮ್ ಸಾಹೇಬರ ಮಗಳು ಫಾರಿನ್ ಇಂದ ಬಂದಿದ್ದಾರೆ, ಒಂದ್ ವೀಕ್ ಮಟ್ಟಿಗೆ ಸೈಟ್ ಸೀಯಿಂಗ್ ಹೋಗ್ಬೇಕಂತ ಅದಕ್ಕೆ. ಆಯ್ತು ಸರ್, ಎಕ್ಸಾಕ್ಟ್ 10 ಗಂಟೆಗೆ ನಿಮ್ ಮನೆ ಮುಂದೆ ಕಾರ್ ಇರುತ್ತೆ ಸರ್. ಟ್ಯಾಕ್ಸಿ ಬಂದಿದ್ಯಾ? ಬಂದಿದೆ ಮೇಡಮ್. ಲಗೇಜ್ ಎಲ್ಲ ಕಳಿಸ್ಕೊಟ್ರ? ಕಳಿಸಿದ್ದೀನಿ ಮೇಡಮ್. ಓಕೆ. ಮೇಡಮ್, ಯಾವ ಕಡೆ ಹೋಗ್ಬೇಕು? ಫಸ್ಟ್ ಪ್ಲೇಸ್ ಬಂದು ಹೊಳೆ ಬಾಗ್ಲು ಅಂತ, ಅದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕಲ್ಲಿದೆ. ಅಲ್ಲಿ ಸಿಗಂದೂರು ಅಂತ ಒಂದು ಊರಿದೆ, ನಂಗೆ ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ನಾವು ಹೋಗ್ತಾ ಇರೋ ರೂಟ್ ಅದಲ್ಲ, ಅದು ತುಮಕೂರು ರೋಡ್, ಆ ಕಡೆ ತಿರುಗಿಸ್ತೇನೆ. ಏಯ್ ಸ್ಟೂಪಿಡ್, ಸ್ಮೂತ್ ಆಗಿ ಡ್ರೈವ್ ಮಾಡಕ್ ಬರಲ್ವಾ ನಿಂಗೆ? ಒಳ್ಳೆ ಡ್ರೈವರ್ನ ಕಳಿಸಿದ್ರೆ ನಿನ್ನಂತನ ಕಳಿಸಿದ್ದಾರೆ. ಹೆದ್ರಕೋಬೇಡಿ ಮೇಡಮ್, ನಮ್ಗಿದೆಲ್ಲ ಮಾಮೂಲಿ, 6000 ಕಿಲೋಮೀಟರ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕೆ ಮೇಡಮ್, ನಾನ್ ನಿಮಗ್ ಗೊತ್ತ? ಚೆನ್ನಾಗ್ ಗೊತ್ತು, ನೀನೊಬ್ಬ ದೊಡ್ಡ ರೌಡಿ ತಾನೆ. ಹಲೋ ಮೇಡಮ್, ನಾನೇನ್ ರೌಡಿ ತರ ಕಾಣಿಸ್ತಾ ಇದ್ದೀನಾ? ವಾಟ್, ಬರೀ ಕಾಣಿಸೋದಾ? ಮೊನ್ನೆ ಸ್ಟ್ರೀಟ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಫೈಟ್ ಮಾಡ್ತಾ ಇದ್ದೆ, ನಾನೇ ನೋಡಿದೀನಿ. ಮೊದ್ಲು ಕಾರ್ ನಿಲ್ಸು. ಐ ಸೆಟ್ ಸ್ಟಾಪ್ ದ ಕಾರ್. ಡು ಯು ಅಂಡರ್ಸ್ಟ್ಯಾಂಡ್? ಸ್ಟಾಪ್ ದ ಕಾರ್ ರೈಟ್ ನೌ. ಶಂಕರ್, ನಾನು ನಿಮಗೆ ಒಳ್ಳೆ ಡ್ರೈವರ್ ಕರೆಸಿ ಅಂತ ಹೇಳಿದ್ರಿಲ್ವಾ? ಯಾಕೆ ಮೇಡಮ್, ಏನಾಯ್ತು? ಐ ಆಮ್ ಸಾರಿ ಟು ಟೆಲ್ ಯು, ಬಟ್ ಐ ಡೋಂಟ್ ನೀಡ್ ಎ ಡ್ರೈವರ್ ಲೈಕ್ ದಿಸ್. ಹಿ ಸೀಮ್ಸ್ ಟು ಬಿ ವೆರಿ ರ್ಯಾಶ್. ಡು ಯು ನೋ ವಿ ವುಡ್ ಹ್ಯಾವ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಫ್ಯೂ ಮಿನಿಟ್ಸ್ ಬ್ಯಾಕ್. ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಎ ಡ್ರೈವರ್ ಲೈಕ್ ದಿಸ್. ಐ ಡೋಂಟ್ ವಾಂಟ್ ಎ ಡ್ರೈವರ್ ಲೈಕ್ ದಿಸ್. ದಟ್ಸ್ ಅಬೌಟ್ ಇಟ್. ಯೆಸ್. ಓ ಹೌದಾ? ಇರಿ ಮೇಡಮ್, ಇರಿ ಮೇಡಮ್, ಒಂದು ನಿಮಿಷ ಟ್ರಾವೆಲ್ಸ್ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಮತ್ತೆ ಫೋನ್ ಮಾಡ್ತೀನಿ ನಿಮಗೆ. ಸಾರಿ ಮೇಡಮ್, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ವಾಟ್? ಇನ್ನೂ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋದ್ ಬೇರೆ ಇದೆಯಾ? ನೀನೇನಾದ್ರೂ ಫಾರಿನ್ ಅಲ್ಲಿ ತರ ಡ್ರೈವ್ ಮಾಡಿದ್ರೆ 5 ನಿಮಿಷ ಸತ್ತೋಗ್ಬಿಡ್ತಾ ಇದ್ದೆ, ಇಲ್ಲ ಅಂದಿದ್ರೆ ಗೊತ್ತಲ್ಲ ಜೈಲ್ ಅಲ್ಲಿ ಇರ್ತಾ ಇದ್ದೆ. ಅಲ್ಲಿ ತರ ರೋಡ್ ಟ್ರಾಫಿಕ್ ಇದ್ದಿದ್ರೆ ನಾವು ಚೆನ್ನಾಗಿ ಡ್ರೈವ್ ಮಾಡಬಹುದಾಗಿತ್ತು. ಸರಿಯಾಗಿ ಡ್ರೈವ್ ಮಾಡಕ್ ಬರಲ್ಲ ಅಂತ ಹೇಳೋದ್ ಬಿಟ್ಬಿಟ್ಟು ರೋಡ್ ಸರಿಗಿಲ್ಲ ಅಂತ ಹೇಳ್ತಿದ್ಯಾ ಅಷ್ಟೇ. ಸರಿ ಸರಿ ನಡಿ, ನನ್ ಮನೆ ಕರ್ಕೊಂಡು ಹೋಗಿ ಬಿಟ್ಬಿಡು, ನನಗೆ ನಿನ್ ಜೊತೆ ಬರೋಕ್ ಇಷ್ಟ ಇಲ್ಲ. ಪ್ಲೀಸ್ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ನೀವೇನಾದ್ರೂ ನನ್ನನ್ನು ವಾಪಸ್ ಕಳಿಸ್ಬಿಟ್ರೆ ನನ್ನ ಈ ಡ್ರೈವರ್ ವೃತ್ತಿಗೆ ಕಪ್ಚುಕ್ಕೆ ಇಟ್ಟಂಗೆ. ಅಂದ್ರೆ ನಿನ್ನ ಉದ್ಧಾರ ಮಾಡ್ಬೇಕು ಅಂತ ನೀನ್ ಮಾಡಿದ್ದೆಲ್ಲ ನಾನ್ ಸಹಿಸ್ಕೋಬೇಕಾ? ಹಲೋ, ಟ್ರಾವೆಲ್ ಆಫೀಸ್ಗೆ ಫೋನ್ ಮಾಡಿದ್ದೆ, ಆ ಡ್ರೈವರ್ ಮೇಲೆ ಏನು ಕಂಪ್ಲೇಂಟ್ಸ್ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ರೀ, ನಿಮ್ ರಿಪೋರ್ಟ್ ಕರ್ಕೊಂಡು ನಾನ್ ಏನ್ರಿ ಮಾಡ್ಲಿ? ನೋಡಿ, ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕಷ್ಟ ಅನುಭವಿಸ್ತಿರೋಳು ನಾನು. ಸರಿ ಬಿಟ್ಬಿಡಿ, ನನಗೇನ್ ವ್ಯವಸ್ಥೆ ಬೇಕೋ ನಾನೇ ಮಾಡ್ಕೋತೀನಿ. ಓಕೆ, ತಪ್ಪಾಯ್ತು ಅಂತ ಆಗ್ಲೇ ಹೇಳಿಲ್ವಾ ಮೇಡಮ್? ಇನ್ನೊಂದ್ಸತಿ ಹಾಗ ಆಗಕ್ ಬಿಡಲ್ಲ, ಪ್ಲೀಸ್ ಬನ್ನಿ ಮೇಡಮ್. ಹಲೋ ಮೇಡಮ್, ನಮ್ ಡ್ರೈವರ್ ಬಂದಿದ್ದಾನಲ್ಲ, ನಮ್ ಕಂಪನಿ ಬೆಸ್ಟ್ ಡ್ರೈವರ್ ಮೇಡಮ್. ಅವನು ಇದುವರೆಗೂ ಅವನ ಮೇಲೆ ಯಾವ ಕಂಪ್ಲೇಂಟ್ಸ್ ಇಲ್ಲ ಮೇಡಮ್. ಎಲ್ಲಿಂದಾನೋ ಬಂದ್ ನನ್ ಪ್ರಾಣ ತಿಂತಾಳಪ್ಪ, ಪ್ರಾಣ ಭಯ ಇರ್ಬೇಕು ಆದ್ರೆ ಇಷ್ಟೊಂದ್ ಇರ್ಬಾರ್ದು. ಹಲೋ, ಏನು ಏನೋ ಗೊಣಗ್ತಾ ಇದ್ದೀರಾ? ಲಿಸನ್, ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ನೊಂದ್ ಸಲ ನೀನ್ ಏನಾದ್ರೂ ಈ ತರ ಮಾಡಿದ್ರೆ
ನಾವು ಎಲ್ಲಿ ಹೋಗ್ತಾ ಇದೀವೋ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನೀ ನಿರ್ತ್ಯ. ನನ್ನ ಗ್ರಾಚಾರನೇ ಸರಿಯಿಲ್ಲ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡೋದನೋ ಏನೋ ನನಗೆ ಗೊತ್ತಿಲ್ಲ. ಹ್ಮ್, ನಿಮ್ಮ ಮುಖ ನೀವೇ ನೋಡ್ಕೊಂಡಿರ್ತೀರ. ನಡಿರಿ ಹೋಗೋಣ. ಬೆಳಿಗ್ಗೆ ಬೆಳಿಗ್ಗೆನೇ ಇಂತ ಗಿರಾಕಿ ಸಿಕ್ಕಿರಲ್ಲಪ್ಪ. ಬರೀ ಫಾರಿನ್ ಬಗ್ಗೆನೇ ಹೇಳ್ತಾಳೆ. निलिसबिट्टु हाळु मुळु तिंतारे. ಕನ್ನಡ ಬರಲ್ವಾ? ಹ್ಮ್, ಕನ್ನಡದಲ್ಲೇ ಹಾಡ್ತೀನಿ.
धुमुकुव जलपात पुटी पुटियुव कारंजिय सृष्टिय चंद जिगि जिगियुत धुमुकुव जलपात पुटी पुटियुव कारंजिय सृष्टिय चंद हेलो इल बनी निम फोटो तेगे बरता ट्राई मार नोड़ते तेगी बहुत निम कैमरा स्वल्प लेटेस्ट अल्वा स्वल्प ट्रेनिंग कोट्रे तेक कोड़ते ने वन फोटो तेगे को बरला सरी इलोड़ी ಇದು ವ್ಯೂ ಫೈಂಡರ್ ಅಂದ್ರೆ ಅಂದ್ರೆ ನೀವು ಯಾವುದನ್ನ ತೆಗಿಬೇಕು ಅಂತಿದಿರೋ ಅದನ್ನ ಇದರಲ್ಲಿ ನೋಡಿ ಫೋಕಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಬರುತ್ತೆ ಅಷ್ಟೇ ಇದರಲ್ಲಿ ನೋಡಿ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವೇನೆ ನಿಮಗೆ ಸಾರಿ ಮೇಡಂ ನಾನು ಬೇಕು ಅಂತ ಮಾಡಲಿಲ್ಲ ರೀ ಮಿಸ್ಟರ್ ನನಗೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ ಇದೊಳ್ಳೆ ಗ್ರಾಚಾರ ಆಯ್ತಲ್ಲ ನಾನಾಗೆ ಬಂದು ನಿಮ್ಮ ಫೋಟೋ ತೆಗಿತೀನಿ ಅಣ್ಣ ಹಾಗಂತ ಅವಕಾಶ ಸಿಗೋದನ್ನೇ ಕಾಯ್ತಾ ಇರ್ತೀರಾ ಆಮೇಲೆ ಏನು ಗೊತ್ತಿಲ್ಲದಿರೋ ತರ ನಾಟಕ ಬೇರೆ ಆಡ್ತೀರಾ ಹಲೋ ಮೇಡಂ ಏನು ಅಂದ್ಕೊಂಡಿದ್ದೀರಾ ನನ್ನ ಲೈಫ್ ಅಲ್ಲಿ ಸಾವಿರಾರು ಜನನ್ನ ನೋಡಿದ್ದೀನಿ ಎಷ್ಟೊಂದು ಜನನ್ನ ಟ್ರಾವೆಲ್ ಮಾಡಿಸಿದ್ದೀನಿ ಆದ್ರೆ ನಿಮ್ಮ ತರ ಕಾಲ್ ಕೇರ್ಕೊಂಡು ಯಾರು ಜಗಳಕ್ಕೆ ಬಂದಿಲ್ಲ ಮೇಡಂ ಅಯ್ಯೋ ನಿಮಗೆ ಸಿಕ್ಕಿರೋರಲ್ಲ ಅಂತವರೇ ಇರಬೇಕಷ್ಟೇ ಅಂದ್ರೆ ಏನು ಅರ್ಥ ಸರಿ ಬಿಡಿ ಅದಲ್ಲ ಇವಾಗ ಯಾಕೆ ಈಗ ಫೋಟೋ ತೆಗಿಬೇಕಷ್ಟೇ ಅಯ್ಯೋ ಬಿಡಿ ಮೇಡಂ ಬೇಕಾಗಿಲ್ಲ ಪ್ರತಿಯೊಂದಕ್ಕೂ ದಪ್ಪ ತಳ್ಕೊಂತೀರಾ ನನ್ನ ಕೆಲಸ ಡ್ರೈವಿಂಗ್ ಮಾಡೋದು ನಿಮ್ಮ ಫೋಟೋ ತೆಗೆಯೋದಕ್ಕೆ ಬಂದಿಲ್ಲ ನಾನು ಇಲ್ಲಿ ಆದ್ರೆ ಒಂದು ಮಾತ್ರ ನಿಜ ಮೇಡಂ ನಿಮ್ಮ ತಲೆ ತುಂಬಾ ಗಟ್ಟಿಯಾಗಿದೆ ಸರಿ ಇವಾಗ ಏನು ಫೋಟೋ ತೆಗಿತಿರೋ ಇಲ್ವೋ ಸರಿ ಕೊಡಿ ತೆಗಿತೀನಿ ನಗ್ರಿ ನಗಕ್ಕೂ ಬರಲ್ವಾ ನಿಮಗೆ ಓಕೆ ಚೆನ್ನಾಗಿ ಬಂದಿದೆ ಗುಡ್ ಅಬ್ಬಾ ನಡಿರಿ ಮೇಡಂ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಈ ವೆದರ್ಗೆ ಒಳ್ಳೆ ಕಾಫಿ ಕುಡಿಬೇಕು ಅಂತ ಅನಿಸ್ತಿದೆ ಹತ್ರದಲ್ಲಿ ಯಾವುದಾದ್ರೂ ಹೋಟ್ಲ್ ಇದೆಯಾ ಹಾ ಇಲ್ಲೇ ಹತ್ರದಲ್ಲಿ ಒಂದು ಹೋಟ್ಲ್ ಇದೆ ನಡಿರಿ ಹೋಗೋಣ ಓಕೆ ಒಳ್ಳೆ ಜಾಗ ತೋರಿಸಿದ್ರು ಅಲ್ದೆ ಗೈಡ್ ಬೇರೆ ಮಾಡು ಮೇಡಂ ಮಲ್ನಾಡ್ ಕಡೆ ಬಂದಿದ್ದೀರಲ್ಲ ಹೇಗೆ ಅನ್ಸುತ್ತೆ ಏ ನೋಡ್ಕೊ ನೋಡ್ತೀರಿ ಮುಂದೆ ಟಿವಿ ಬರ್ತಾ ಇದೆ ಮೈ ಗಾಡ್ ನೀವು ಇಷ್ಟೊಂದು ರ್ಯಾಶ್ ಆಗಿ ಹೀಗೆ ಡ್ರೈವ್ ಮಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನೀವು ಫಸ್ಟ್ ಟೈಮ್ ಡ್ರೈವ್ ಮಾಡಿದ್ರಲ್ಲ ರ್ಯಾಶ್ ಆಗಿ ಅವಾಗಲೇ ಕಳಿಸ್ಬಿಡ್ತಾ ಇದೆ ಏನೋ ರಿಕ್ವೆಸ್ಟ್ ಮಾಡ್ಕೊಡ್ರಲ್ಲ ಅಂತ ಒಪ್ಕೊಂಡ್ರೆ ಮತ್ತೆ 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 ಅದೇ ತಪ್ಪು ನಿಮ್ಮ ಜೊತೆ ಬರೋದಕ್ಕೆ ಭಯ ಆಗ್ತಾ ಇದೆ ಸಾರಿ ಮೇಡಂ ಇದೊಂದು ಚೆನ್ನಾಗಿ ಹೇಳ್ತೀರಾ ಅಲ್ಲ ಜಸ್ಟ್ ಶಟ್ ಯುವರ್ ಮೌತ್ ಅಂಡ್ ಡ್ರೈವ್ ಡೋಂಟ್ ಡಿಸ್ಟರ್ಬ್ ಮಿ Thank you.
ಮಾಡಲ್ವಾ? ನಿಮ್ಗೆಲ್ಲ ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಿ ಎಲ್ಲ ಅಭ್ಯಾಸ ಇದೆ. ಏನಿದ್ರು ರೋಡ್ ಸೈಡ್ ಫುಡೆ ತಾನೆ. ಹಲೋ, ಯಾಕೆ ನಾನ್ ಹೇಳೋದ್ ಕೇಳಿಸ್ತಾ ಇಲ್ವಾ? ಅಲ್ಲ ಮೇಡಮ್, ನಿಮ್ ಹತ್ರ ಮಾತಾಡಿದ್ರೆ ಶಟಪ್ ಅಂತೀರ. ಸುಮ್ನೆ ನನ್ಪಾಡಗ್ ನಾನಿದ್ರೆ ಕಾಲ್ ಕೇರ್ಕೊಂಡು ಮಾತ್ ಕೇಳ್ದು ಜಗಳ ಮಾಡ್ತೀರಾ. ನಾನ್ ಏನ್ ಮಾತಾಡಿದ್ರು ತಪ್ ತಿಳ್ಕೊಂತೀರ. ಸುಮ್ನೆ ನನ್ಪಾಡಗ್ ನನ್ನ ಕೆಲ್ಸ ಮಾಡಕ್ ಬಿಡಿ. ಹಲೋ, ಸೆಂಟರ್ ಮಿರರ್ನ ಯಾಕ್ ನನ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ? ಓಹೋ, ಕದ್ದು ನೋಡೋ ಚಟ ಬೇರೆ ಇದ್ಯಾ? ರೀ ಮೇಡಮ್, ನನ್ ಗಾಡಿಯಲ್ಲಿ ನಾನು ಏನಾದ್ರೂ ಮಾಡ್ಕೋತೀನಿ, ಅದನ್ನು ಅಬ್ಜೆಕ್ಟ್ ಮಾಡಿದ್ರೆ ಹೇಗೆ? ಮಿರರ್ ನ್ಯಾಗ ನನ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ? ಓ, ನನ್ನ ನೋಡ್ಬೇಕು ಅಂತ ತಾನೆ? ಹಿಂದೆ ತಿರ್ಗಿದ್ರೆ ನಾನ್ ಬೈತೀನಿ, ಅದಕ್ಕೆ ಮಿರರ್ ಅನ್ನು ನೋಡ್ತಾ ಇದ್ದೀರಾ? ಕನ್ನಡದಲ್ಲಿ ಒಂದ್ ಗಾದೆ ಇದೆ, ಕಾಮಾಲೆ ಕಣ್ಣವ್ರಿಗೆ ಲೋಕ ಎಲ್ಲ ಹಳ್ದಿ ಅಂತೆ. ನೋಡಿ ಮೇಡಮ್, ಇದುವರೆಗೂ ಸಾವಿರಾರು ಜನ ನನ್ ಗಾಡಿಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ, ಆದ್ರೆ ಯಾರಿಂದನೂ ಒಂದ್ ಕಂಪ್ಲೇಂಟ್ ಬಂದಿಲ್ಲ. ಅದು ನೀವ್ ಹೇಳ್ತಾ ಇರೋದು. ಯಾರ್ಯಾರು ಏನೇನ್ ಬೈಕೊಂಡಿದಾರೋ ನನಗೇನ್ ಗೊತ್ತು. ನಿಮ್ ಜೊತೆ ಟ್ರಾವೆಲ್ ಮಾಡಿರೋರ್ನೆಲ್ಲ ಹೋಗಿ ಕೇಳ್ಕೊಂಡ್ ಬರಕಾಗತ್ತಾ? ಇಲ್ಲಿ ನೋಡಿ, ಈ ಒನ್ ಸೈಡೆಡ್ ಒಪಿನಿಯನ್ ಇದೆಯಲ್ಲ, ಇದನ್ನೆಲ್ಲ ನಾನ್ ನಂಬಲ್ಲ. ಎಸ್ಪೆಷಲಿ ನಿಮ್ ತರ ಡ್ರೈವರ್ಗಳು, ಇಂಪಾಸಿಬಲ್. ರೀ, ಸೆಂಟರ್ನಲ್ಲೇ ಮಿರರ್ ಯಾಕಿಡ್ತಾರೆ ಅಂತ ಗೊತ್ತಿಲ್ವಾ? ಹಿಂದ್ಗಡೆ ಬರೋ ಗಾಡಿನ ಜಡ್ಜ್ ಮಾಡಕ್ಕೆ. ಸೈಡ್ ನಲ್ಲಿ ಕೂತ್ಕೊಳ್ಳೋದ್ ಬಿಟ್ಟು ಸೆಂಟ್ರಲ್ ಯಾಕೆ ಕೂತ್ಕೋಬೇಕು? ಹಿಂದ್ಗಡೆ ಬರೋ ಗಾಡಿನ ನಾನ್ ಹೇಗ್ ನೋಡ್ಲಿ? ಅಯ್ಯೋ, ಮುಂದೆ ಬರೋ ವೆಹಿಕಲ್ಸ್ ನೇ ನೋಡಲ್ಲ ನೀನು, ಇನ್ ಹಿಂದೆ ಬರೋದ್ ಬೇರೆ ನೋಡ್ತೀಯಾ? ಇದೆಲ್ಲ ಒಂದ್ ನೆಪ ಅಷ್ಟೇ ನಿಂಗೆ. ರೀ ಮೇಡಮ್, ಮಿರರ್ ಅಡ್ಜಸ್ಟ್ ಮಾಡ್ಕೊಂಡ್ ನೋಡೋ ಚಟ ನನಗಿಲ್ಲ. ನೀವೇನೋ ಆಕಾಶದಿಂದ ಇಳ್ದು ಬಂದ ಅಪ್ಸರ ಅನ್ಕೊಂಡಿದೀರಾ? ಎಕ್ಸ್ಕ್ಯೂಸ್ ಮೀ, ಅಮೆರಿಕಾನಲ್ಲಿ ಬ್ಯೂಟಿ ಕಾಂಟೆಸ್ಟ್ ನಲ್ಲಿ ಫಸ್ಟ್ ಬಂದಿರೋಳ್ ನಾನು. ಅಲ್ಲಿರೋ ಜಡ್ಜಸ್ ಇನ್ನೆಂತವರು? ಶಟ್ ಯುವರ್ ಮೌತ್. ನೋಡಿ ನೋಡಿ, ಮತ್ತೆ ಮತ್ತೆ ಮಾತ್ ಕೇಳಿತೀರಾ? ಮಾತಾಡಿದ್ರೆ ಜಗಳ ಮಾಡ್ತೀರಾ? ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ, ಎರಡನೇ ಸಾರಿ ಹೇಳಿದ್ರೆ ಜಾಸ್ತಿ ಆಗುತ್ತೆ, ಒಂದೂವರೆ ಸತಿ ಹೇಳಕ್ಕೆ ಬರಲ್ಲ. ರೀ, ನಿಮ್ಗೆ ನೂರ್ ಸಲಿ ಹೇಳಿದ್ರು ಅರ್ಥ ಆಗಲ್ಲ. ಸರಿ, ಸೈಡ್ ನಲ್ಲಿ ಕೂತ್ಕೋತೀನಿ. ಆ ಮಿರರ್ ಪೊಸಿಷನ್ ಇದೆಯಲ್ಲ, ಅದನ್ನ ಮೊದ್ಲು ಚೇಂಜ್ ಮಾಡಿ, ಇಲ್ಲಾಂದ್ರೆ ಕಲ್ ತಗೊಂಡ್ ಒಡ್ದಾಕ್ಬಿಡ್ತೀನಿ. ಫೈನಲ್ ಬಿಲ್ ಸೆಟಲ್ಮೆಂಟ್ ಇದೆಯಲ್ಲ, ಇವೆಲ್ಲ ಸೇರುತ್ತೆ. ಸಿಂಪಲ್. ಏನ್ ಡ್ರೈವರ್ ಅಣ್ಣ, ಚೆನ್ನಾಗಿದ್ಯಾ? ಬಹಳ ವರ್ಷ ಆದ್ಮೇಲೆ ನಮ್ ಊರಿಗೆ ಬಂದಿದ್ಯಾ? ನಮ್ ಕೆಲ್ಸಾನೆ ಅದಲ್ವಾ? ಹ್ಮ್, ಬಿಡು, ನಿನ್ ಕಸ್ಬೆ ಅದೇ. ಇವತ್ ಬಂದಿದ್ಯಾ? ಒಳ್ಳೆ ಮಳೆಯಿಂದ ನಮ್ ಊರು ಸ್ವರ್ಗ ಸ್ವರ್ಗ ಇದ್ದಂಗಿದೆಯಪ್ಪ. ಅದಕ್ಕೆ ತಾನೇ ಬಂದಿದ್ದು. ಹ್ಮ್, ಇಷ್ಟೊತ್ತಲ್ಲಿ ಯಾಕಣ ಪ್ರಯಾಣ ಮಾಡ್ತೀಯಾ? ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ಬಿಡತ್ತೆ, ಮಳೆಯಿಂದ ರೋಡ್ ಬೇರೆ ಸರಿ ಇಲ್ಲ. ಐ ಬಿ ಖಾಲಿ ಇದ್ಯಾ ಅಥವಾ ಯಾರಾದ್ರೂ ವಿ ಐ ಪಿಗಳು ಬಂದವರ? ನಿನ್ನೆವರೆಗೂ ಸಾನೆ ಜನ ಇದ್ರು, ಇವತ್ತು ಖಾಲಿ ಇದೆ. ಒಂದ್ ಕೆಲಸ ಮಾಡೋಣ, ಇವತ್ತು ರಾತ್ರಿ ಉಳಿದು ನಾಳೆ ಬೆಳಗ್ಗೆ ಎದ್ದು ಮೆತ್ತಿಗೆ ಪ್ರಯಾಣ ಮಾಡಿದ್ರೆ ಹೇಗೆ? ಅದೇನೋ ಸರಿ. ನೋಡಿ ಮೇಡಮ್, ನೆಕ್ಸ್ಟ್ ಘಾಟ್ ಸೆಕ್ಷನ್ ಇದೆ, ಮಳೆ ಬಂದ್ರೂ ಬರ್ಬೋದು, ಸ್ವಲ್ಪ ಹೊತ್ತು ಕತ್ಲಾಗತ್ ಬೇರೆ. ನೀವು ಅಂತ ಅಂದ್ರೆ ಇಲ್ಲ, ಐ ಬಿ ಅಲ್ಲಿ ಉಳ್ಕೋಬಹುದು. ಐ ಬಿ ಕ್ಲೀನ್ ಆಗಿದೆ ತಾನೆ? ಏನಮ್ಮವ್ರಂಗ್ ಕೇಳ್ತೀರಾ? ಇಲ್ಲಿ ಮಿನಿಸ್ಟರ್ಗಳು ವಿ ಐ ಪಿಗಳು ನಮ್ ಊರಿಗೆ ಬಂದಾಗ ನಮ್ಮ ಐ ಬಿನಲ್ಲಿ ಉಳಿತಾರೆ. ಓ ಹೌದಾ? ಆದ್ರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತಾನೆ? ನಿಮ್ಗೆ ಏನ್ ಬೇಕು ಅಂತ ಕೇಳಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ. ನನಗೆ ಕ್ಲೀನ್ ಆಗಿರ್ಬೇಕು. ಬೇಕಾದ್ರೆ ನಮ್ ಡ್ರೈವರ್ ಅನ್ನ ಕೇಳಿ ನೋಡಿ, ಅವರೇ ಹೇಳ್ತಾರೆ. ಹ, ಅವನನ್ನ ನಾನ್ ಕೇಳೋದಾ? ನಾನನ್ನ ನಂಬೋದಿಲ್ಲ. ಕೋತಿ ಕಾಟಕ್ಕೆ ಬೇಲಿ ಗೂಟ ಸಾಕ್ಷಿ ಅಂತ. ಅಯ್ಯೋ ಪಾಪ, ಯಾಕ್ರಿ ಹಂಗಂತೀರಾ? ನಮ್ ಡ್ರೈವರನ್ನ ದೇವ್ರಂತ ಮನುಷ್ಯ. ನಿಮ್ ಕಣ್ಗೆ ದೇವ್ರಿರ್ಬೋದು, ಆದ್ರೆ ನನಗೆ ದೆವ್ವ ತರ ಕಾಣ್ತಾನೆ. ನಿಮ್ ಭಾವನೆ ನಾನೇನ್ ಮಾಡಕ್ ಆಗಲ್ಲ, ನಿಮ್ಗೆ ದೆವ್ವ ನನ್ಗೆ ದೇವ್ರು. ಸರಿ, ನೀವು ಒಂದ್ ಕೆಲಸ ಮಾಡಿ, ನೀವು ನಮ್ಮ ಐಬಿಗ್ ಬನ್ನಿ, ನಿಮ್ಗೆ ಪಸಂದ ಆದ್ರೆ ಉಳ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ ಇಷ್ಟ. ಸರಿ, ಹ್ಮ್, ನೋಡೋಣ. ರೀ ಡ್ರೈವರ್ ಸಾಹೇಬ್ರೆ, ನಡೀರಿ, ಹೋಗಿ ನೋಡ್ಕೊಂಡ್ ಬರೋಣಂತೆ. ಡ್ರೈವರ್ ಅಣ್ಣ, ನಾನು ಬರ್ಲ? ಏನ್ ಮೇಡಮ್, ಮೇಟಿನ ಜೊತೆಲಿ ಕರ್ಕೊಳ್ಳ, ಯಾಕೆಂದ್ರೆ ಐ ಬಿ ಇಲ್ಲಿಂದ 5 ಕಿಲೋಮೀಟರ್ ಆಗತ್ತೆ. ಅಯ್ಯೋ, ಇದು ಬೇರೆನ? ಹ್ಮ್, ಸರಿ ನಡೆ ಡ್ರೈವರ್ ಅಣ್ಣ.
ಬನ್ನಿ ಅಮ್ಮವ್ರೆ. ನೋಡಿ ಇದೇ ನಮ್ಮ ಐಬಿ, ಹೆಂಗೈತೆ ಚಂದಾಗಿದೆ ಅಲ್ಲ? ಬ್ರಿಟಿಷ್ನವ್ರು ಹೋದಾಗಿಂದ ಪೇಂಟೆ ಮಾಡಿಲ್ಲ ಅನ್ಸುತ್ತೆ. ಅಲ್ಲ ಅಮ್ಮವ್ರೆ, ಪ್ರತಿ ವರ್ಷ ಬಣ್ಣ ಹಚ್ತೀವಿ, ಆದ್ರೆ ಏನ್ ಮಾಡೋದು, ಮಲ್ನಾಡು ಸಾನೆ ಮಳೆ, ಅದರಿಂದ ಬಣ್ಣನೇ ಉಳಿಯಲ್ಲ. ಹಾ, ಆದ್ರೆ ರೂಮ್ ಒಳಗಡೆ ಬಣ್ಣ ಚೆನ್ನಾಗೈತೆ. ಯಾಕೆ ಹೇಳಿ, ಅಲ್ಲಿ ಮಳೆನೆ ಬೀಳಲ್ವಲ್ಲ ಅದಕ್ಕೆ. ಪಾರ್ವತಿ ಲೇ, ಎಲ್ಲಿ ಹಾಳಾಗೋದೆ ಲೇ ಪಾರ್ವತಿ, ಬೇಗ ಬಾರೆ. ಅಯ್ಯ, ನಿನ್ ಮುತ್ತಿಗಿಷ್ಟ ಬರ್ತಾ ಇಲ್ವಾ, ಬರೋರ್ ತಡ್ಕೋ. ಅಮ್ಮವ್ರು ಬಂದಿದ್ದಾರೆ, ಅವ್ರಿಗೊಂದು ರೂಮ್ ಬೇಕು. ಆ ರೂಮ್ ನಂಬರ್ 1 ಐತಲ್ಲ, ಚಂದಾಗೈತೆ, ಅದು ಕೊಟ್ಬಿಡು. ಅದ್ ಖಾಲಿ ಇಲ್ಲ. ಯಾರ ಬಂದವ್ರೆ? ಯಾರೇ? ಏ, ನಮ್ ಚೇರ್ಮನ್ ಅಪ್ಪ ಅವ್ರ ಇಲ್ವಾ? ಅವ್ರ ಕಡೆ ಅವರು, ಅವ್ರ ಮಗ ಬಂದವ್ರೆ, ಅದಕ್ಕೆ ರೂಮ್ ನಂಬರ್ 1 ಕೊಟ್ಟಿದ್ದೀನಿ. ಸರಿ, ಒಂದ್ ಕೆಲಸ ಮಾಡು, ಹೋಗ್ಬಿಟ್ಟು ರೂಮ್ ನಂಬರ್ 2 ಕೀ ತಗೊಂಡ್ ಬಾ, ಅಮ್ಮವ್ರ ಕೊಡೋಣ. ಓ ಡ್ರೈವರ್ ಅಪ್ಪ, ಚೆನ್ನಾಗಿದ್ದೀರಾ? ಚಾನೆ ದಿನ ಐತಿ ಕಡೆ ಬಂದು. ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅಯ್ಯೋ, ನಿಮ್ಮಂತವ್ರು ಈ ಕಡೆ ಬರ್ತಾ ಇದ್ರೆ ನಾವ್ ಸಂದಾಗೆ ಇರ್ತೀವಿ. ಆಮೇಲೆ ಮಾತಾಡುವಂತೆ, ಮೊದಲು ಕೀ ತಗೊಂಡ್ ಬಾ, ಅಮ್ಮವ್ರು ಸುಸ್ತಾಗ್ ಬಿಟ್ಟಿದ್ದಾರೆ. ಆಮೇಲೆ ನನ್ಗೆ ಡ್ರೈವರ್ ಅಪ್ಪನ್ಗೆ ಸಾನೆ ಕೆಲ್ಸ ಇದೆ. ಇರ್ತದೆ ಇರ್ತದೆ, ನಿನ್ ಮುಂದಿಗೆ ಇಷ್ಟು. ನನ್ನ ಹೆಂಡ್ರಿಗೆ ನನ್ ಮೇಲೆ ಸಾನೆ ಪ್ರೀತಿ, ಅದಕ್ಕೆ ದೃಷ್ಟಿ ತೆಗಿತಾನೆ ಇರ್ತಾಳೆ. ನಡೀರಿ, ಲಗೇಜ್ ತಗೊಳ್ಳೋಣ. ಕೊಡಪ್ಪ, ನಡೀರಿ, ಬನ್ನಿ ಅಮ್ಮವ್ರೆ, ಬನ್ನಿ. ಡ್ರೈವರ್ ಅಣ್ಣ, ನನ್ಗೆ ಇವತ್ತು ನೀನ್ ಇಲ್ಲಿ ಬಂದಿದ್ದಕ್ಕೆ ಸಾನೆ ಖುಷಿ ಆಗ್ಬಿಟ್ಟಿದೆ. ನಾನ್ ನಿನ್ಗೆ ಒಂದ್ ಸ್ಪೆಷಲ್ ಡ್ರಿಂಕ್ ಕೊಡ್ತೀನಿ, ಕುಡ್ದು ಪ್ರಪಂಚನೆ ಮರ್ತೋಗೋಣ. ಹೂ, ಕೊಡಣ, ನನ್ಗೂ ತಲೆ ಕೆಟ್ಟೋಗೈತೆ. ಯಾಕಣು? ಮಹಾ ತರ್ಲೆ ಗಿರಾಕಿ. ಯಾರು ಈ ಅಮ್ಮನ? ಹೂ, ಏನ್ ಮಾಡಿದ್ಲು? ದೊಡ್ಡ ಶ್ರೀಮಂತ್ರ ಮನೆ ಹುಡ್ಗಿ, ಮನೇಲಿ ಎಲ್ಲ ಇದ್ರು ಟ್ಯಾಕ್ಸಿ ತಗೊಂಡ್ ಸುತ್ತಾಡಕ್ ಬಂದವಳೆ. ಕುಂತ್ರು ತಪ್ಪು, ನಿಂತ್ರು ತಪ್ಪು. ಫಾರಿನ್ ಅಲ್ಲಿ ಓದಿದಂತೆ, ಫಾರಿನ್ ಸ್ಟೈಲ್ ಬೇರೆ ಹಾರಿಸ್ತಾಳೆ. ಅವಳ ಹತ್ರ ಏನ್ ಮಾಡಿದ್ರು ತಪ್ಪು, ದೊಡ್ಡ ಜಗಳಗಂಟಿ ಅವಳು. ನನ್ನ ಹೆಂಡತಿಳಣ್ಣ. ಹೂನಪ್ಪ, ಎಷ್ಟು ದಿವಸ ಟ್ರಿಪ್? ಇನ್ನೂ ಒಂದ್ ವಾರ. ಒಂದ್ ವಾರ? ಈ ಅಮ್ಮನ ಜೊತೆ ಹೆಂಗ್ ಹೆಣ್ಗಾಡೋದ ಗೊತ್ತಿಲ್ಲ. ನೀನ್ ಒಬ್ಬ ಖಿಲಾಡಿ ಬಿಡು, ಹಿಂಗ ಹಂಗ ಅಡ್ಜಸ್ಟ್ ಮಾಡ್ತೀಯ, ಅವಳಿಗೆ ನಿನ್ ದಾರಿಗೆ ತರ್ತೀಯ. ನಿನ್ ವರ್ಷ ಅವಳಿಗೆ ಗೊತ್ತಿಲ್ಲ ಬಿಡು. ಗುರು, ಒಂದ್ ಕೆಲಸ ಮಾಡ್ತೀನಿ, ನಾನು ಹಿಂಗ್ ಹೋಗ್ಬಿಟ್ಟು ಸ್ಪೆಷಲ್ ಡ್ರಿಂಕ್ ತರ್ತೀನಿ, ಜೊತೆಗೆ ನಾಟಿ ಕೋಳಿಗೆ ಖಾರ ಹರಿಯಕ್ ಹೇಳಿದ್ದೀನಿ ಹೆಂಗಸರಿಗೆ, ಚೆನ್ನಾಗಿ ಮಸಾಲೆ ಹಾಕೊಂಡು ರೆಡಿ ಮಾಡಕ್ ಹೇಳ್ತೀನಿ. ಹ್ಮ್, ಸರಿ, ಬೇಗ ಹೋಗ್ ಬಾಪ್ಪ, ಬೆಳಿಗ್ಗೆ ಬೇಗ ಎದ್ದೋಗ್ಬೇಕು. ಓಕೆ. ಅಯ್ಯಪ್ಪ, ನಾಟಿ ಕೋಳಿ ಇಲ್ಲೇ ಬಂದ್ಬಿಟ್ಟಿದೆ. ಏನಮ್ಮಿ, ನೀನ್ ಕರೆದ್ರೆ ನಾನೇ ಬರ್ತಾ ಇರ್ಲಿಲ್ವಾ? ಅಯ್ಯಮ್ಮ ದೇವಿ, ತಗ ಈ ಸಾಮಾನುಗಳೆಲ್ಲ ತಗೊಂಡು ಬೇಗ ಬಾ ಹೋಗು. ಬೆಳಗ್ಗೆ ನಾನ್ ತಂದ್ ಕೊಟ್ನಲ್ಲ. ನೀನ್ ತಂದ ಹಾಕ್ದೆ, ಅವ್ರು ತಿಂದ ಹಾಕಿದ್ರು. ಅಲ್ಲ, ಆ ಹುಡುಗ್ರು ಬಂದವ್ರಲ್ಲ, ನಾನ್ ಮಾಡಾಗ್ತಾನೆ ಇದ್ದೀನಿ, ಅವ್ರು ತಿಂದ ಹಾಕ್ತಾನೆ ಇದ್ದಾರೆ. ಒಳ್ಳೆ ರಾಕ್ಷಸ ಇರ್ತಾರ. ಹೋಗ್ ತಗೊಂಬರೋಗು. ಹೋಗ್ಲಿ, ಅವ್ರಿಗೆ ಕಾಸ್ ಏನಾದ್ರೂ ಕೊಟ್ಟಿದಾರ? ಕೊಟ್ಟವ್ರೆ, ತಗ. ಇದು ಇದಕ್ ಸಾಕಾಗತ್ತೆ, ಮತ್ತೆ ಸ್ವಲ್ಪ ಇದಕ್ ಜಾಸ್ತಿ ಬೇಕಾಗತ್ತೆ. ಇದಕ್ಕ ನೋಡು, ಡ್ರೈವರ್ ಅಣ್ಣ ಬಹಳ ದಿವಸ ಆದ್ಮೇಲೆ ಬಂದಿದ್ದಾನೆ, ಅವನ್ ಜೊತೆ ಒಂದ್ ಸಣ್ಣ ಪಾರ್ಟಿ, ಬೇಜಾರಾಗ್ಬೇಡ. ಕೈ ತೆಗೆ, ತಗ. ನೋಡ, ನಿಂದ ಈ ನಡುವೆ ಸಾನೆ ಆಗೋಯ್ತು, ಬೇಗ ಹೋಗಿ ಸಾಮಾನ್ ತಗೊಂಡ್ ಬಂದು ನನಗ್ ಸಹಾಯ ಮಾಡು, ನಂಗ ಒಬ್ಬಳಿಗೆ ಮಾಡಕ್ ಆಗಕ್ಕಿಲ್ಲ. ಸರಿ ಸರಿ, ನಾನ್ ಬರ್ತೀನಿ ಬರ್ತೀನಿ. ಬೇಜಾರಾಗ್ಬೇಡ. ನೋಡು, ನಿನಗೆ ಕುಡಿಯಕ್ ಇದೊಂದ್ ನೆಪ ಆಗೋಯ್ತು, ಗೊತ್ತಾಯ್ತಾ? ಬಾ ಬೇಗ. ಡ್ರೈವರ್ ಅಣ್ಣ, ಬೇಜಾರಾಗ್ಬೇಡ, ಅದು ಪ್ರೀತಿಯಿಂದ ದೃಷ್ಟಿ ತೆಗಿತಾನೆ ಇರ್ತಾಳೆ. ಅಯ್ಯೋ, ಗುಟ್ರಿ ಎಲ್ಲ ರಟ್ಟಾಯ್ತಲ್ಲಪ್ಪ. ಡ್ರೈವರ್ ಅಣ್ಣ, ಇದನ್ನ ಕುಡಿದ ಮೇಲೆ ಸ್ವರ್ಗ ಮೂರೇ ಗೇಣು. ಹೌದು, ಆದ್ರೆ ಇದ್ರ ಕಿಕ್ ಇರೋರ್ಗು ಮಾತ್ರ ಸ್ವರ್ಗಕ್ಕೆ ಮೂರೇ ಗೇಣು. ಇದು ಇಳಿದ್ಮೇಲೆ ಕೈಗ್ ಸಿಗದೆ ಇರೋಷ್ಟು ದೂರ ಹೊಟ್ಟೋಗುತ್ತೆ. ಹೌದೌದೌದೌದು, ಸ್ವರ್ಗ ಮೂರೇ ಗೇಣೆ ಹಾಕಿ ಪಕ್ಕದಲ್ಲೇ ಇರ್ಲಿ ಅಂತ ಮೂರತ್ತು ಕುಡಿತಾ ಇರೋದು. ಕಟ್ಕೊಂಡು ಸ್ವರ್ಗ ನಾನು ಮೂರೇ ಗೇಣು. ಏನಪ್ಪ ನಿನ್ ಹೆಂಡತಿ ಹೇಳ್ತಿರೋ ನಿಜಾನ? ಅವಳು ಯಾವತ್ತು ನನ್ ಗೋಳಿಕ್ಕುತ್ತಾನೆ ಇರ್ತಾಳೆ, ನಿನ್ ಗೊತ್ತಿಲ್ಲ ಅವಳ ಬುದ್ಧಿ. ಅದೇ ಹೇಳ್ತಾರಲ್ಲ ದೊಡ್ಡವ್ರು, ಹೇಳದಾರಲ್ಲ ಹೆಂಗಸ್ರ ಬುದ್ಧಿ ಮಣಕಾಲ್ವರ್ಗೆ ಅಂತ. ಸರಿ, ನಿನ್ ಮಗ ಹೆಂಗವನೆ, ಸ್ಕೂಲ್ ಕಳಿಸ್ತಿದ್ಯಾ ಇಲ್ವಾ? ಅವನು ಅಲ್ಲ ಕಣೇಣ, ಇವ್ರು ನೆಚ್ಕೊಂಡಿದ್ರೆ ಸ್ಕೂಲ್ ಕಳ್ಸಕ್ ಆಗ್ತಿದ್ದ, ಎಲ್ಲಾರು ಕರ್ಕೊಂಡೋಗಿ ಕೂಲಿಗ್ ಬಿಟ್ಬಿಡ್ತಾ ಇದ್ರು. ನಾನೇ ಕಷ್ಟಪಟ್ಟು ಓದಿಸ್ತಾ ಇದೀನಿ, ಇಲ್ಲೇ ಪಕ್ಕದಲ್ಲಿರೋ ಹಾಸ್ಟೆಲ್ ಬಿಟ್ಟಿದೀನಿ. ನನ್ ಮಗ ತುಂಬಾ ಚೆನ್ನಾಗ್ ಓದ್ತಾವನೆ.
ಜಾಸ್ತಿ ಖರ್ಚು ಅದರಿಂದಾನೆ. ಅದಿರ್ಲಿ, ಇನ್ನೇನ್ ಸಮಾಚಾರ? ಹೌದಣ್ಣ, ನಾನ್ ನಿನ್ಗೆ 4-5 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಆವಾಗ ನೀನ್ ಮದುವೆ ಆಗಲ್ಲ ಅಂದಿದ್ದೆ, ಈಗ ನೀನ್ ಒಂಟಿ ಜೀವಿನ ಅಥವಾ ನಮ್ ತರ ಮದುವೆ ಆಗಿದ್ಯಾ? ಯಾಕಣ ಬೇಜಾರಾಗಿದ್ಯಾ? ನಾನ್ ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ನೋಡ್ತಾ ಸುಮ್ನೆ ಕುತ್ಕೊಂಡಿದ್ದೀರಾ? ನೋಡು ಚಿನ್ನ, ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ.
ಇವರೆಲ್ಲ ನನ್ನ ಫ್ರೆಂಡ್ಸ್, ಅದರಲ್ಲೂ ಕ್ಲೋಸ್ ಫ್ರೆಂಡ್ಸ್. ಏನೇ ಮಾಡಿದ್ರು ನಂಗೇನ್ ಬೇಜಾರಿಲ್ಲ. ಆದ್ರೆ ನನಗ್ ಬೇಜಾರಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ವಾ ನಿಮ್ಗೆ? ನೋಡು ಡಿಯರ್, ಲೈಫ್ ಅಲ್ಲಿ ಇದೆಲ್ಲ ಕಾಮನ್. ನಾವ್ ಎಂತ ಫ್ರೆಂಡ್ಸ್ ಅಂದ್ರೆ ಒಂದೇ ತಟ್ಟೆಲ್ ಊಟ ಮಾಡೋರು ಅಲ್ವೇನ್ರ? ಹಂಚ್ಕೊಂಡ್ ತಿಂತೀವಿ ಅಷ್ಟೇ, ಯಾಕೆ ಒಂದ್ ಹೆಣ್ಣನ್ನು ಹಂಚ್ಕೊಂತೀವಿ? ಹೀಗ್ ಹೇಳಕ್ ನಾಚಿಕೆ ಆಗಲ್ವಾ ನಿಮ್ಗೆ? ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಎಲ್ಲಾದ್ರೂ ದೂರ ಹೋಗಿ ಸಂಸಾರ ಮಾಡೋಣ ಅಂತ ನನ್ನ ನಂಬಿಸಿ ನನ್ನನ್ನ ಕದ್ದು ಮುಚ್ಚಿ ಮನೆಯಿಂದ ಹೊರಗ್ ಬರೋ ಹೋಗಿ ಮಾಡಿದ್ರಿ. ನಮ್ಮ ಮನೇಲಿದ್ದು ಒಡವೆ ದುಡ್ಡು ಎಲ್ಲಾನು ನಿಮ್ಮನ್ ನಂಬ್ಕೊಂಡ್ ತರೋ ಹಾಗ ಮಾಡಿ ಈಗ ಈ ರೀತಿ ಹೇಳ್ತಿದ್ದೀರಲ್ಲ ನೀವು. ಪ್ಲೀಸ್ ಏನಾದ್ರೂ ದೂರ ಹೊರಟೋಗೋಣ ಬನ್ನಿ. ನೋಡು ಚಿನ್ನ, ನೀ ತಂದೆ ದುಡ್ಡು ಒಡವೆ ಎಲ್ಲ ಈ ಪಾರ್ಟಿಗೆ ಖಾಲಿ ಆಯ್ತು, ನಾವೀಗ ಎಲ್ಲಿಗೆ ಹೋಗ ಅಂತ ಹೇಳೋ? ಅಯ್ಯೋ ಪಾಪಿ, ನೀನ್ ಇಂತವನು ಅಂತ ಗೊತ್ತಿರ್ಲಿಲ್ಲ. ಏನೋ ದೊಡ್ಡ ಸ್ನೇಹ ಬೆಳೆಸ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ನನ್ನ ಪ್ರೀತಿಗೆ ನೀನ್ ಕೊಡೋ ಬೆಲೆ ಇಷ್ಟೇನಾ? ನನ್ ಬಾಳನ್ ಹಾಳ್ ಮಾಡ್ಬೇಡಿ. ನೋಡು ಡಿಯರ್, ನಿನ್ ಪ್ರೀತಿಗೆ ನನ್ ಬೆಲೆ ಕಟ್ಟಕ್ ಆಗತ್ತಾ? ಅದಕ್ಕೆ ನಾನು ನನ್ ಫ್ರೆಂಡ್ಸ್ ಎಲ್ಲ ಸೇರಿ ನಿನ್ ಪ್ರೀತಿಗೆ ಬೆಲೆ ಕಟ್ಟಣ. ಜಾಸ್ತಿ ಮಾತಾಡ್ಬೇಡ, ನಂಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಮದ್ಯಾದ್ಯಾಗ ನಾ ಹೇಳ್ದಂಗೆ ಕೇಳಿ ನಂಗೆ ಸುಖ ಕೊಡು, ಆಮೇಲೆ ಇವತ್ತು ದಾರಿ ತೋರಿಸ್ತೀನಿ ನಾನು. ಬಾರೆ ನಾ ಹೇಳ್ದಂಗೆ ಕೇಳು. ನೋಡ್ಕೊಂಡು ಬರ್ತೀನಿ ಸುಮ್ನೆ ಹೇಳ್ದಂಗೆ ಕೇಳ. ಏನಿದು ಗಲಾಟೆ? ಇದು ಗವರ್ಮೆಂಟ್ ಬಂಗ್ಲೋ, ಇಲ್ಲಿ ಗಲಾಟೆ ಮಾಡಿದ್ರೆ ಬೇರೆಯವ್ರ ತೊಂದ್ರೆ ಆಗತ್ತೆ ಗೊತ್ತಾ? ಏ ಮುಕ್ಕ, ಸುಮ್ಮನೆ ತರ್ಲಾಗಿಲ್ಲ ಮಾಡ್ಬೇಡ. ಇದೇ ನಿಮ್ಮ ಅಪ್ಪನ ಮನೆನಾ? ನಾ ವಿ ಐ ಪಿ ಇನ್ಫ್ಲೂಯೆನ್ಸರ್ ಅವ್ರ ಗೊತ್ತಾ? ನೋಡಿ ಅಂಕಲ್, ನನ್ನ ಪ್ರೀತಿಸ್ತೀನಿ ಮದ್ವೆ ಮಾಡ್ಕೋತೀನಿ ಅಂತ ಕರ್ಕೊಂಡ್ ಬಂದು ನನ್ಗೆ ಮೋಸ ಮಾಡಕ್ ನೋಡ್ತಿದ್ದಾರೆ. ಈ ಹುಡುಗಿಗೆ ಇಲ್ಲಿ ಕರ್ಕೊಂಡ್ ಬಂದಿರೋದು ಮೋಸ ಮಾಡಕ್ಕ? ನಾನಿರೋ ಇಂಥದ್ ಏನ್ ಮಾಡಕ್ ಬಿಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡ್ತಾ ಇರೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ಏನ್ ಮತ್ತೆ ಕೊಡೋದು? ನೋಡೋಣ, ದೊಡ್ಡವ್ರ ಮಕ್ಕಳು ಅಂತ ರೂಪ್ ಕೊಟ್ರೆ ಹೆಂಗ್ ಗಲಾಟೆ ಮಾಡ್ತಾವ್ರೆ. ದೊಡ್ಡವ್ರ ಮನೆ ಮಕ್ಳು ಮೂತಿನ ಇವು? ಸ್ವಚ್ಛ ಬಿಡ ಚೆನ್ನ. ನನ್ನ ಮಕ್ಕಳು ದೊಡ್ಡವ್ರ ಮಕ್ಕಳು ಅಂತ ಏನ್ ಬೇಕಾದ್ರೆ ಮಾಡ್ಬೋದಾ? ನೀನ ಡ್ರೈವರ್ ಅಣ್ಣ, ಎಂತ ಒಳ್ಳೆ ಕೆಲಸ ಮಾಡಿದ್ಯಾ, ಚೆನ್ನಾಗಿ ಚಚ್ಚಿಬಿಟ್ಟಿದ್ಯಾ. ಹ್ಮ್, ಇನ್ನೊಂದ್ ಒಳ್ಳೆ ಕೆಲಸ ಮಾಡು ಡ್ರೈವರ್ ಅಣ್ಣ, ಆ ಹುಡುಗಿನ ಮನೆ ಕರ್ಕೊಂಡೋಗ್ ಬಿಟ್ಬಿಡು. ಎಲ್ಲಿರ ನಿನ್ ಮನೆ? ಇಲ್ಲೇ ಹತ್ರದ ಹಳ್ಳಿ ಅಣ್ಣ. ನೋಡಮ್ಮ, ಇಂಥವ್ರನ್ನೆಲ್ಲ ಪ್ರೀತಿ ಮಾಡಿದ್ರೆ ಹಿಂಗೆ ಆಗೋದು. ಆ ಹುಡುಗನ್ ಪ್ರೀತಿಗಾಗಿ ನಿಮ್ಮ ಅಪ್ಪ ಅಮ್ಮನ ಪ್ರೀತಿಗೆ ಮೋಸ ಮಾಡ್ದಂಗ ಆಗಲ್ವಾ? ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದ್ ರೀತಿಲಿ ಪ್ರೀತಿ ಮೋಸ ಮಾಡ್ತಾನೆ ಇರುತ್ತೆ, ಅದೇ ಜೀವನ. ಇನ್ಮೇಲಾದ್ರೂ ನಿಮ್ಮ ಅಪ್ಪ ಅಮ್ಮ ನೋಡಿದವ್ರನ್ನ ಮದುವೆ ಮಾಡ್ಕೊಂಡು ಸುಖವಾಗಿರು. ಹೌದಮ್ಮ, ಇವತ್ತು ನಿಮ್ ಟೇಮ್ ಚೆನ್ನಾಗಿತ್ತು, ನಮ್ ಡ್ರೈವರ್ ಅಣ್ಣ ನಿನ್ನ ಕಾಪಾಡ್ದ, ಇಲ್ಲ ಅಂದ್ರೆ ಈ ಕೇಳಿ ನನ್ ಮಕ್ಕಳು ನಿನ್ನ ಹಾಳು ಮಾಡಿ ಸಾಯಿಸಿ ಯಾವ್ದಾದ್ರು ಬೀದಿಗೆ ಬಿಸಾಕ್ ಹೋಗ್ತಾ ಇದ್ರು. ಹೌದಮ್ಮ, ನಿನ್ ಇನ್ನ ಚಿಕ್ಕ ವಯಸ್ಸು, ಲವ್ ಪವು ಎಲ್ಲ ಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ ಸೇರ್ಕೊಂಡು ನಿನ್ ಕಾಲ್ನಲ್ಲಿ ನಿಂತ್ಕೊಮ್ಮ. ಈ ಗಂಡಸರ್ನೆಲ್ಲ ನಂಬೇಡಮ್ಮ. ಎಂತ ಮಾತು, ಎಲ್ಲ ಗಂಡಸರು ಕೆಟ್ಟವ್ರ? ಹಾಗಾದ್ರೆ ನಮ್ ಡ್ರೈವರ್ ಅಣ್ಣ ಎಂತ ಒಳ್ಳೆ ಕೆಲಸ ಮಾಡಿದಾನೆ, ಅದಕ್ಕೇನಂತೀಯ? ನಾನು ಆತರ ಹೇಳಿಲ್ಲ, ಮತ್ತೆ ಇಂತ ಕೆಟ್ಟ ಗಂಡಸರ ನಂಬೇಡ ಅಂತ ಹೇಳಿದೆ. ಮೂದೇವಿ ಅಯ್ಯೋ, ಕುಂಬಳಕಾಯಿ ಕಳ್ಳ ಅಂತ ಹೆಗಲ್ ಮಾಡ್ಕೊಂಡು ನೋಡ್ಕೊಂಡ್ರಂತೆ. ಹೋಗ್ ಬರ್ತೀನಮ್ಮ. ಹೌದಮ್ಮ.
ನಮಸ್ತೆ ಡ್ರೈವರ್ ಅಣ್ಣ. ಗುಡ್ ಮಾರ್ನಿಂಗ್ ಮೇಡಂ. ಗುಡ್ ಮಾರ್ನಿಂಗ್. ರಾತ್ರಿ ನಿದ್ದೆ ಚೆನ್ನಾಗ್ ಬಂತಾ? ಏನು ತೊಂದ್ರೆ ಆಗ್ಲಿಲ್ಲ ತಾನೆ? ಐ ಬಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಇತ್ತುಗೊಳ್ಳಿ, ಇದು ನಿಮ್ ರೂಮ್ ರೆಂಟು ಮತ್ತೆ ಊಟ ತಿಂಡಿ ಚಾರ್ಜಸ್, ಮಿಕ್ಕಿ ಚೇಂಜ್ ನೀವೇ ಇಟ್ಕೊಳ್ಳಿ. ಆಗ್ಲಿ ತಾಯಿ, ಆದ್ರೆ ನೀವು ರಾತ್ರಿ ಹೆದರ್ಕೊಂಡು ಕಿರಿಸ್ದಂಗ ಆಯ್ತು ಅಂತ ನನ್ನ ಹೆಂಡ್ರು ಹೇಳ್ತಾ ಇದ್ಲು, ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ಹಾ, ಕೆಟ್ಟ ಜನ ಜೊತೆ ಬಂದ್ಮೇಲೆ ಕೆಟ್ಟ ಕನ್ಸ್ ಬೀಳೋದು ಸಹಜ ತಾನೆ. ಆಯ್ತು ಬರ್ಲಾ. ಒಂದು ಟೀ ಕೊಡಿ, ಹಂಗೆ ಬನ್ಸ್ ಕೊಡಿ. ಮೇಡಮ್, ಮಲ್ನಾಡಿನ ಸ್ಪೆಷಲ್ಲು ಬನ್ಸ್ ಅಂತ. ಏಯ್ ನೋಡು, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ನೀನ್ ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡಿರು, ನಡಿ ಹೋಗೋಣ. ಇಲ್ಲ, 5 ಕಿಲೋಮೀಟರ್ ದೂರದಲ್ಲಿ ಒಂದು ಹಿಲ್ ಸ್ಟೇಷನ್ ಇದೆ, ಅದನ್ನ ನೋಡ್ಕೊಂಡು ಹೋಗೋಣ. Doing great. Yeah, now I'm traveling. What? Yes, sightseeing, beautiful places, you know, beautiful. You know what, next time you can also join me. Yeah, I'm enjoying, but not that comfortable enough, you know, because the guy whom I'm traveling with, he's a very dangerous fellow. He's an uneducated brute and he seems to be very scary. Yeah, I know. Hey, just don't worry, he would not understand our conversation. Nay yaar, he's a poor chap, he doesn't understand English at all. Yes. ಐಬಿಲಿದ್ ಹುಡುಗ್ರಲ್ವಾ? ಈಗ ಯಾಕೆ ಹೀಗೆ ರೌಡಿಗಳ ತರ ನಿಂತಿದ್ದಾರೆ? ಏನ ನೀನೇನ್ ದೊಡ್ಡ ರೌಡಿ ಅನ್ಕೊಂಡಿದ್ಯಾ? ಯಾಕ್ರು, ನೆನ್ನೆ ತಿಂದಿದ್ ಸಾಕಾಗಿಲ್ವೇನ್ರ? ನೆನ್ನೆ ಏನ ಚಿತ್ತಾಗಿದ್ವಿ, ಹಾಗೆ ಹೋದ್ವಿ, ಇವತ್ ತೋರ್ಸ ನಿನ್ ಕದರ್ನ. ಏಯ್, ನೀನೊಬ್ಬ ಆಫ್ಟರ್ ಆಲ್ ಟ್ಯಾಕ್ಸಿ ಡ್ರೈವರ್, ನಿನ್ ಪಾಡಿಗೆ ನಿನ್ ಕೆಲಸ ನೋಡ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಬೇರೆಯವ್ರ ವಿಷಯ ನಿಂಗೆ ಯಾಕೋ? ಆ ಹುಡುಗಿನ ಪ್ರೀತಿಸ್ತೀನಿ ಅಂತ ಕರ್ಕೊಂಡ್ ಬಂದು ಮೋಸ ಮಾಡಕ್ ಹೊರಟಿದಿರಲ್ಲ, ಜೊತೆಗೆ ಆ ಹುಡುಗಿ ದುಡ್ಡು ಒಡವೆ ವಸ್ತ್ರನೆಲ್ಲ ದೋಚಕ್ಕೆ ಟ್ರೈನು ಮಾಡ್ತಿದಿರಲ್ಲ. ಏಯ್, ಅದೆಲ್ಲ ನನ್ ಸ್ವಂತ ವಿಷಯ ಕಣೋ, ಅದನ್ನೆಲ್ಲ ಕೇಳಕ್ ನೀನ್ ಯಾರ? ನೋಡ್ರ, ಒಳ್ಳೆ ಮಾತಿಂದ ದಾರಿ ಬಿಟ್ರೆ ಸರಿ, ಇಲ್ಲ ಅಂದ್ರೆ Oh!
ಪ್ರೀತಿ ಮಾಡ್ರು, ಆದ್ರೆ ಮೋಸ ಮಾಡಬೇಡಿ. ಮಡಗಿದ್ರೆ ಅಚ್ಚರಿ. ಆ ಹುಡುಗರೆಲ್ಲ ನಮ್ಮನ್ನ ಯಾಕೆ ಅಟ್ಯಾಕ್ ಮಾಡಿದ್ರು? ಆ ಹುಡುಗರು ನೆನ್ನೆ ಐ ಬಿ ಅಲ್ಲಿ ಒಂದು ಹುಡುಗಿನ ಪ್ರೀತಿಸ್ತೀನಿ ಅಂತ ಕರ್ಕೊಂಡ್ ಬಂದು ಹಾಳ್ ಮಾಡಕ್ ನೋಡಿದ್ರು. ಅವ್ರನ್ನೆಲ್ಲ ಒದ್ದೋಡ್ಸಿ ಹುಡುಗಿನ ಮನೆಗ್ ಬಿಟ್ಟು ಬಂದಿದ್ದೀನಿ. ಅಂದ್ರೆ ನೆನ್ನೆ ರಾತ್ರಿ ನಿಮ್ ಜೊತೆಗ್ ಇದ್ದಿದ್ ಹುಡುಗಿ? ಅದೇ ಅದೇ ಹುಡುಗಿನ ಕರ್ಕೊಂಡ್ ಬಂದಿದ್ದವ್ರು. ಅಚ್ಚರಿ, ಇಷ್ಟೊಂದ್ ಗಾಯ ಆಗಿದೆ, ಹತ್ರದಲ್ಲಿ ಯಾವ್ದಾದ್ರು ನರ್ಸಿಂಗ್ ಹೋಮ್ ಇದ್ರೆ ಹೋಗ್ ಬರೋಣ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಅಯ್ಯೋ ಬಿಡಿ, ಇದೆಲ್ಲ ನಮಗ್ ಮಾಮೂಲು, ಸ್ವಲ್ಪ ಇಂಜಿನ್ ಆಯಿಲ್ ಹಾಕಿದ್ರೆ ಸರಿ ಹೋಗುತ್ತೆ. ಅವೆಲ್ಲ ನಿಮ್ಗೆ ಯಾಕೆ, ಇನ್ ನೋಡೋಣವಾ. ಯಾಕೆ? ಅದೇ ಆ ಹುಡುಗಿ, ಅವಳನ್ನ ನಿಮ್ ಜೊತೆಗ್ ನೋಡಿ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನಂತ? ಅದು ಆ ಹುಡುಗಿ ನಿಮ್ ಜೊತೆಗ್ ನೋಡಿ ಅವಳು ಕಾಲ್ಗಾಲ್ ಇರ್ಬೇಕು, ನಿಮ್ಗೆ ಹುಡುಗಿ ಶೋಕಿನೂ ಇರಬಹುದು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಸರಿ, ಅದಕ್ಕೆ ಏನೀಗ? ಆದ್ರೆ ನಿಜ ಏನು ಅಂತ ಗೊತ್ತಾಯ್ತು, ಅದಕ್ಕೆ ಸಾರಿ ಹೇಳ್ದೆ. ತಪ್ಪು ತಿಳ್ಕೊಂಡಾಗ ನೀವೇನ್ ನನ್ನ ಬೈಲಿಲ್ಲ, ನಿಜ ತಿಳ್ಕೊಂಡ್ಮೇಲೆ ಸಾರಿ ಕೇಳೋ ಅವಶ್ಯಕತೆ ಏನಿತ್ತು? ನೀವ್ ನಿಮ್ ಮನ್ಸಲ್ಲಿ ಏನ್ ತಿಳ್ಕೊಂಡಿದ್ದೀರೋ ನನಗೇನಾಗ್ಬೇಕು? ಅದೇ ತಪ್ಪ ತಿಳ್ಕೊಂಡಿದ್ನಲ್ವಾ, ಪಶ್ಚಾತ್ತಾಪ ಆಯ್ತು ಅಂತ ಹೇಳ್ಕೊಂಡ್ರೆ ಏನೋ ಒಂದ್ ರೀತಿ ಸಮಾಧಾನ. ನೀವ್ ಏನ್ ಅನ್ಕೊಂಡ್ರೆ ನನ್ಗೇನ್ರಿ ಆಗ್ಬೇಕು? ನಾನೊಬ್ಬ ಡ್ರೈವರು, ನೀವೊಬ್ರು ಕಸ್ಟಮರು ಅಷ್ಟೇ. Hello sir, we are from Satar. Can you please tell me how to go to Goa? Sir, at present you are near to a place called Honavar. You have to go back from here to Honavar. As soon as you reach Honavar, take a right to go to Kumta. To reach Gokarna, you have to travel for half an hour from Kumta. If you continue from there, you will reach Murdeshwar. From there, if you take a left, you will get a highway. That highway leads to Goa. Thank you. Thank you very much. Bye. Bye, bye. Bye, uncle. Bye, Putti. Bye. Bye. ಯಾವ್ದಾದ್ರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟಾರಣ್ಣ. ಯಾಕೆ, ಏನಾದ್ರೂ ಮೆಡಿಸಿನ್ ಬೇಕಾಯ್ತಾ? ನನಗಲ್ಲ ರೀ, ನಿಮ್ಗೆ. ಇಷ್ಟೆಲ್ಲ ಗಾಯ ಆಗಿದೆ ಅಲ್ವಾ, ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ ಬರೋಣ. ಅಲ್ಲ ಮೇಡಮ್, ನಾನ್ ನಿಮ್ಗೆ ಆವಾಗ್ಲೇ ಹೇಳ್ದೆ, ನೀವ್ ಹೇಳ್ದಂಗೆ ನಮ್ ನಮ್ ಕೆಲ್ಸನ ನಾವೇ ಮಾಡ್ಕೋಬೇಕು ಅಂತ. ಅದನ್ ಮನ್ಸಲ್ಲಿ ಇಟ್ಕೊಳ್ಳಿ ಫಸ್ಟ್. ಯಾಕೆ ನನ್ ಮೇಲೆ ಇಷ್ಟೊಂದ್ ಕೋಪ? ಓ, ಹ್ಮ್, ಬನ್ಸ್ ಬೇಡ ಅನ್ನಲ್ಲ, ಅದಕ್ಕ ಬಡವ ನೀ ಮಡಗ್ದಂಗಿರುವಂತ ನನ್ ಪಾಡಗ್ ನಾನ್ ಇರೋಣ ಅಂತ ಅಷ್ಟೇ. ಇಲ್ಲ, ನಿಮಗ್ ನನ್ ಮೇಲೆ ಕೋಪ ಬಂದಿದೆ, ಬೇಕಾದ್ರೆ ಏನಾದ್ರೂ ಅನ್ಬಿಡಿ. ರೀ ಮೇಡಮ್, ನಾನು ಡ್ರೈವರು, ನೀವು ಕಸ್ಟಮರು. ನಿಮ್ ಬಗ್ಗೆ ನಾನು, ನನ್ ಬಗ್ಗೆ ನೀವು ಅಂದ್ಕೊಳ್ಳೋದು ಏನಿದೆ? ಒಂದ್ ವೇಳೆ ಹಾಗ ಅಂದ್ಕೊಂಡ್ರು ಏನಾಗ್ಬೇಕಾಗಿದೆ? ನಾನ್ ಫೋನಲ್ಲಿ ನನ್ ಫ್ರೆಂಡ್ ಹತ್ರ ಮಾತಾಡುವಾಗ ನಿಮ್ ಬಗ್ಗೆ ತುಂಬಾ ಕೆಟ್ಟಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ನಿಮಗ್ ಕೋಪ ಬಂದಿದೆ, ನನಗ್ ಗೊತ್ತು. ಐ ಆಮ್ ಸಾರಿ, ನಾನ್ ನಿಮ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟೆ. ಮೇಡಮ್, ನೀವು ಅಂಡರ್ ಎಸ್ಟಿಮೇಟ್ ಆದ್ರೂ ಮಾಡ್ಕೊಳ್ಳಿ, ಓವರ್ ಎಸ್ಟಿಮೇಟ್ ಆದ್ರೂ ಮಾಡ್ಕೊಳ್ಳಿ, ನನಗೇನು? ನೋಡಿದ್ರ ನೋಡಿದ್ರ ನಿಮ್ ಈ ಮಾತಿಂದಾನೇ ಗೊತ್ತಾಗುತ್ತೆ ನಿಮಗ್ ನನ್ ಮೇಲೆ ಎಷ್ಟು ಕೋಪ ಬಂದಿದೆ ಅಂತ. ಸರಿ, ಬಂದ್ರೇನು? ಬಡವನ್ ಕೋಪ ದೌಡೆಗ್ ಮೂಲ ಅನ್ನೋ ತರ ನನಗ್ ಕೋಪ ಬಂದ್ರೆಷ್ಟು ಬಿಟ್ರೆಷ್ಟು. ಪ್ಲೀಸ್, ನನ್ ತಲೆ ತಿನ್ಬೇಡಿ, ಹೋಗಿ. ಹಾಗಾದ್ರೆ ನೀವ್ ನನ್ನ ಕ್ಷಮಿಸಲ್ಲ? ನನ್ ಕ್ಷಮೆ ಕಟ್ಕೊಂಡ್ ನೀವೇನ್ ಮಾಡ್ತೀರಾ ಮೇಡಮ್? ಇದೊಳ್ಳೆ ಗ್ರಾಚಾರ ಆಯ್ತಲ್ಲ. ಛೇ, ನೋಡಿ, ನಾನ್ ತಪ್ಪು ಮಾಡಿದೀನಿ, ಅದನ್ನ ಕಾಂಪನ್ಸೇಟ್ ಮಾಡ್ಕೊಳಕಾದ್ರು ಒಂದೇ ಒಂದು, ಜಸ್ಟ್ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀರಾ ಪ್ಲೀಸ್? ಏನದು? ನೀವಿವತ್ತು ಈ ಕಾರ್ನಲ್ಲಿ ಮಲಗೋದ್ಬೇಡ,
ಅಂದ್ರೆ ನಿಮಗೋಸ್ಕರ ಇನ್ನೊಂದು ಡೀಲಕ್ಸ್ ರೂಮ್ ಬುಕ್ ಮಾಡಿಸ್ತೀನಿ. ನೀವು ಅಲ್ಲೇ ಇರಬಹುದು. ನೋಡಿ ತುಂಬಾ ಸುಸ್ತಾಗಿದ್ದೀರಾ, ಜೊತೆಗೆ ತುಂಬಾ ಏಟ್ಗಳು ಬೇರೆ ಬಿದ್ದಿದೆ. ಹಾ, ಇವತ್ತು ಇಬ್ರು ಒಟ್ಟಿಗೆ ಡಿನ್ನರ್ ಮಾಡೋಣ, ಏನಂತೀರಾ? ಈ ಹೋಟೆಲ್ ಓನರು ನನಗೆ ಪರಿಚಯ. ಇವ್ರಿಗೆ ಬಿಸ್ನೆಸ್ ಕೊಡ್ತೀನಿ ಅಂತ ನನಗೆ ಫ್ರೀಯಾಗಿ ರೂಮ್ ಕೊಡ್ತಾರೆ. ನನ್ಗೇನ್ ಗತಿ ಇಲ್ಲ ಅಂತ ತಿಳ್ಕೊಬೇಡಿ ಪ್ಲೀಸ್. ನನ್ ಪಾಡಗ್ ನನ್ನ ಬಿಟ್ಟು ನಿಮ್ ಕೆಲ್ಸ ನೀವ್ ನೋಡಿ. ಇಷ್ಟೊಂದ್ ಮೊಂಡತನ ಇರಬಾರ್ದು. ನೀವ್ ಏನಾದ್ರೂ ತಿಳ್ಕೊಳ್ಳಿ. ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ಮಲ್ಕೊಳ್ಳಲ್ಲ. ಅಷ್ಟೇ ಅಲ್ಲ, ಊಟ ತಿಂಡಿ ಕೂಡ ಮಾಡಲ್ಲ. ಏನು ಬೇಡ. ಆಯ್ತು ಮೇಡಮ್. ಸರ್ ಕಾಫಿ ಸರ್. ಯಾರು ಕಳಿಸಿದ್ದು? ಅದೇ ನಿಮ್ ಜೊತೆ ಕಾರಲ್ಲಿ ಬಂದ್ರಲ್ಲ ಆ ಮೇಡಮ್ ಕಳ್ಸಿಕೊಟ್ರು ಸರ್. ನನಗೆ ಕಾಫಿ ಕುಡ್ದೆಲ್ಲ ಅಭ್ಯಾಸ ಇಲ್ಲ, ತಗೊಂಡೋಗು. ಹೇ ಬಾಯ್ಲಿ ಸರ್. ನಿನ್ನೆ ಅಲ್ಲಿ ಮಲಗಿದ್ದಾಗ ಬ್ಲಾಂಕೆಟ್ ಹೊಚ್ಚಿದ್ದು ಯಾರು? ನನಗೆ ಗೊತ್ತಿಲ್ಲ ಸರ್. ಮೇಡಮ್, ಕಾರ್ನ ಇಲ್ಲಿ ಯಾಕೆ ನಿಲ್ಸಿದ್ರಿ? ಕೆರೆ ಚೆನ್ನಾಗಿತ್ತಲ್ಲ, ನೋಡೋಣ ಅಂತ. ಓ ಹೌದಾ, ಬೆಂಗಳೂರಲ್ಲಿ ಇಂಥ ಕೆರೆನೇ ನೋಡಿಲ್ವಾ? ಅಚ್ಚರಿ, ರಾತ್ರಿ ನಿದ್ದೆ ಚೆನ್ನಾಗಿ ಬಂತ? ಓ ನಮ್ಗೇನು, ಯಾವ ಕಾಡಲ್ಲಿ ಬೇಕಾದ್ರೂ ನಿದ್ದೆ ಬರುತ್ತೆ. ರಾತ್ರಿ ತುಂಬ ಚಳಿ ಇತ್ತಲ್ವಾ? ಹಾಗೇನಿಲ್ವಲ್ಲ, ಬೆಚ್ಚಗೆ ಬ್ಲಾಂಕೆಟ್ ಹೊಚ್ಚಿದ್ರೆ ಚಳಿ ಎಲ್ಲಿ ಗೊತ್ತಾಗ್ತದೆ. ಏನಾದ್ರೂ ಹೇಳಿದ್ರ? ಏನೂ ಇಲ್ಲ, ರಾತ್ರಿ ಬೆಚ್ಚಗ್ ಬ್ಲಾಂಕೆಟ್ ಹೊದ್ಕೊಂಡು ಮಲ್ಕೊಂಡಿದ್ರಲ್ಲ, ಅದಕ್ಕೆ ಚಳಿ ಗೊತ್ತಾಗ್ಲಿಲ್ಲ ಅಂದೆ. ಓ ಅದಾ, ಯಾರೋ ಹೋಟೆಲ್ನವರು ಬ್ಲಾಂಕೆಟ್ ಹೊಚ್ಚಿದ್ರು ಅಂತ ಕಾಣಿಸುತ್ತೆ. ಅದು ಹೋಟೆಲ್ ಹೊಚ್ಚಿರೋ ಬ್ಲಾಂಕೆಟ್ ಅಲ್ಲ, ನಾನ್ ಹೊಚ್ಚಿರೋದು. ಅಚ್ಚರಿ, ಬ್ರೇಕ್ಫಾಸ್ಟ್ ತಿಂದ್ರಾ? ಇಲ್ಲ ಮೇಡಮ್. ಕಾಫಿನೂ ಕುಡ್ದಿಲ್ವಾ? ಇಲ್ಲ. ನಾನು ಕಾಫಿ ಕುಡ್ದಿಲ್ಲ ಗೊತ್ತಾ? ಓ ಹೌದಾ, ರಾತ್ರಿ ಊಟನೂ ಮಾಡಿಲ್ಲ. ಓಕೆ, ಬೆಳಗ್ಗೆ ತಿಂಡಿನೂ ತಿಂದಿಲ್ಲ. ಓಹೋ, ಯಾಕೆ ಅಂತ ಕೇಳಲ್ವಾ? ಯಾಕೆ? ನೆನ್ನೆ ಹೇಳದ್ನಲ್ಲ, ನೀವ್ ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಊಟ ತಿಂಡಿ ಮಾಡಲ್ಲ ಅಂತ. ಹೌದಲ್ವಾ, ಮರ್ತು ಬಿಟ್ಟಿದ್ದೆ. ಕಲ್ಲು ಬಂಡೆ. ಏನಂದ್ರಿ ಮೇಡಮ್? ನನಗೆ ಹಸಿವಾಗ್ತ. ಹೌದಾ, ಮುಂದೆ ಒಂದ್ ಒಳ್ಳೆ ಹೋಟೆಲ್ ಸಿಗುತ್ತೆ, ನಿಲ್ಲಿಸ್ತೀನಿ ತಿಂಡಿ ತಿನ್ನೋರಂತೆ. ಬೇಕಾಗಿಲ್ಲ. ಹಸಿವಾಗ್ತಿದೆ ಅಂದ್ರೆ ಏನು? ಬೇಕಾಗಿಲ್ಲ, ನಡೀರಿ ಹೋಗೋಣ.
ನೋಡಿ ಮೇಡಂ, ಇದೇ ಹೋಟ್ಲು. ಇಲ್ಲಿ ಚೆನ್ನಾಗಿರ್ಬೋದು, ನಿಮ್ ಲೆವೆಲ್ಗೆ ನೋಡಿ. ಬೇಕಾಗಿಲ್ಲ. ನೋಡಿ ಮೇಡಂ, ಇದು ಬಿಟ್ರೆ ಒಳ್ಳೆ ಹೋಟ್ಲು ಇಲ್ಲೆಲ್ಲೂ ಹತ್ರದಲ್ಲಿಲ್ಲ. ಮುಂದೆ ಸಿಗೋದು ಘಾಟ್ ಸೆಕ್ಷನ್ ಬೇರೆ. ನೋಡಿ, ಹೀಗೆ ಖಾಲಿ ಹೋಟೆಲ್ ಇದ್ರೆ ಅಸಿಡಿಟಿ ಶುರು ಆಗುತ್ತೆ, ಅಸಿಡಿಟಿ ಆಗಿ ವಾಮಿಟಿಂಗ್ ಶುರು ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹೇಳಕ್ಕಾಗತ್ತೆ, ನಾನ್ ಸಾರಿ ಹೇಳಿದಕ್ಕೆ ಅಟ್ ಲೀಸ್ಟ್ ಒಂದ್ಸಲ ಕ್ಷಮಿಸಿದೀನಿ ಅಂತ ಹೇಳಕ್ಕಾಗಲ್ವಾ? ಅಯ್ಯೋ, ನಿಮ್ಮಂಗ್ ಕ್ಷಮ್ಸಕ್ಕೆ ನಾನ್ ಯಾರು ಮೇಡಮ್? ನೀವ್ ಕೇಳಿದ್ದಕ್ಕೆ ನನ್ ಮನ್ಸಲ್ಲಿ ಏನೂ ಇಟ್ಕೊಂಡಿಲ್ಲ, ನಿಮ್ ಬಗ್ಗೆ ನನಗ್ ಬೇಸರಾನೂ ಇಲ್ಲ. ಓಕೆನಾ? ಇಬ್ರು ಒಟ್ಟಿಗೆ ತಿಂದಿದ್ರಣ್ಣ, ಬನ್ನಿ ಪ್ಲೀಸ್, ಪ್ಲೀಸ್ ಬನ್ನಿ ಪ್ಲೀಸ್. Location was not there in my list, but it's mind blowing, huh? No doubt only. Ni viro delli? US. Yav state? California, and studying in the California University. Okay? You mean the university which is there in Los Angeles? ಹೌದು. ಹೌದು, ನೀವ್ ಯಾಕೆ ಕೇಳಿದ್ರಿ? ಅದು ಏನಿಲ್ಲ, ಇಟ್ಸ್ ಒನ್ ಆಫ್ ದ ಗುಡ್ ಯೂನಿವರ್ಸಿಟಿ. ಅದು ನಿಮ್ಗೆ ಹೇಗೆ ಗೊತ್ತು? ನೀವು ಆನ್ ಕ್ಯಾಂಪಸ್ ಅಲ್ಲಿ ಇರೋದ ಅಥವಾ ಫ್ಲಾಟ್ಸ್ ಅಲ್ಲ? ಆನ್ ಕ್ಯಾಂಪಸ್. ವೈ? ಕ್ಯಾಂಪಸ್ ಇಂದ ಹೊರಗಡೆ ತಿರುಗಾಡೋದೇ ಇಲ್ವಾ? ಆಫ್ ಕೋರ್ಸ್ ಯೆಸ್, ಬಟ್ ತುಂಬಾ ಅಪರೂಪ. ಆಫ್ ಕೋರ್ಸ್, Los Angeles is one of the beautiful cities with very good landscapes, you know. ಆದ್ರೆ ನಿಮಗೆ ಹೇಗೆ ಗೊತ್ತು? ಹಾಲಿವುಡ್ ಇರೋ ಸಿಟಿ ಯಾರಿಗ್ ತಾನೇ ಗೊತ್ತಿರಲ್ಲ ಹೇಳಿ. ಓಹೋ, ಪರವಾಗಿಲ್ವೇ, ಫಾರಿನ್ ಬಗ್ಗೆನೂ ತಿಳ್ಕೊಂಡಿದ್ದೀರಾ? ಅಲ್ಲಿಂದ ಯಾವ್ದಾದ್ರೂ ಟೂರಿಸ್ಟ್ ಬಂದಿದ್ರಾ? ನೋ ನೋ, ನಾನೇ ಟೂರಿಸ್ಟ್ ಆಗಿ ಹೋಗಿದ್ದೆ. ವಾಟ್, ಡಿಡ್ ಯು ವಿಸಿಟ್ ಕ್ಯಾಲಿಫೋರ್ನಿಯಾ? ಬಟ್ ಯಾಕೆ, ಯಾವಾಗ? ಹಾ, ಏನೇ ನೋಡಿದ್ರಿ? ನಿಮ್ ಯೂನಿವರ್ಸಿಟಿ ಕೂಡ ನೋಡಿದೀನಿ. ಅದ್ ಬಿಟ್ರೆ ಲಾಸ್ ಏಂಜಲಿಸ್ ಸುತ್ತಮುತ್ತ ಇರೋ ಪೆಸೆಡಿನಾ, ಬ್ರೋಬ್ಯಾಂಕ್, ಟಾರೆನ್ಸ್, ಲಾಂಗ್ ಬೀಚ್, ವುಡ್ಲ್ಯಾಂಡ್ ಹಿಲ್ಸ್ ಇವೆಲ್ಲಾನು ನೋಡಿದೀನಿ. ಇಂಟ್ರೆಸ್ಟಿಂಗ್. ಮುಂಚೆನೆ ಬಂದಿದ್ದೀರಾ? ಹಾ, ಹೀಗೆ ಟೂರಿಸ್ಟ್ಗಳು ಬರ್ತಾ ಇರ್ತಾರಲ್ಲ, ಆವಾಗ ನನಗೆ ಗೊತ್ತಿರೋ ಪ್ಲೇಸ್ನೆಲ್ಲ ತೋರಿಸ್ತಾ ಇರ್ತೇನೆ. ಓ, ದಟ್ಸ್ ನೈಸ್. ಟ್ರಾವೆಲ್ ಗೈಡ್ಸ್ ಇರ್ತಾರಲ್ಲ, ಇಂಥ ಪ್ಲೇಸಸ್ ಬಗ್ಗೆ ಎಲ್ಲ ಹೇಳೋದೇ ಇಲ್ಲ ನೋಡಿ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ, ಅವ್ರು ಬರೀ ಫೇಮಸ್ ಜಾಗಗಳು ಮಾತ್ರ ಹೇಳೋದು. ಬಟ್ ವೈ? ಯಾಕೆ ಅಂದ್ರೆ ನೋಡಿ, ಹೋಗಿ ಬರೋದು ಕಷ್ಟ, ಇಲ್ಲಂತ ಡೆವಲಪ್ಮೆಂಟು ಇಲ್ವಲ್ಲ, ಹಾಳಾಗಿ ಹೋಗ್ಲಿ, ಒಂದು ಕಾಫಿನೂ ಸಿಗಲ್ಲ ಮೇಡಮ್. ಹಲೋ, ಇನ್ನು ನೀ ನನ್ ಫ್ರೆಂಡ್, ಓಕೆ? ನನ್ ಹೆಸರಿಟ್ ಕರೆದ್ರೆ ಸಾಕು. ಆದ್ರೂ ಆದ್ರೂ ಇಲ್ಲ, ಗೀದ್ರೂ ಇಲ್ಲ, ಇವಾಗ ನೀವ್ ನನ್ ಹೆಸರು ಹಿಡಿದು ಕರಿತಾ ಇದೀರ ಅಷ್ಟೇ. ಓಕೆ, ರಿಯಲಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್.
ನೀವಿದ್ದೇಶನು ಹಿಂಗೇ ಇತ್ತು ಅಂದ್ಕೊಂತೀನಿ ನಾನು. ಡೋಂಟ್ ಮಿಸ್ಟೇಕ್ ಮೀ, ಬಟ್ ಯುವರ್ ಅನ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಇಂಟ್ರೆಸ್ಟಿಂಗ್ ಆ? ಯಾವ ರೀತಿ? ಮೊದಲು ನಿಮ್ಮನ್ನು ನೋಡಿದಾಗ ನೀವೊಬ್ಬ ಆರ್ಡಿನರಿ ಮ್ಯಾನ್ ಅಂತ ಅನ್ಕೊಂಡೆ, ಬರ್ತಾ ಬರ್ತಾ ತುಂಬಾ ನಿಗೂಢ ಆಗ್ತಾ ಇದ್ದೀರಾ. ನಿಗೂಢತೆನಾ? ಅಂತದ್ ಏನು ಇಲ್ಲ ಮೇಡಮ್. ನೋಡಿ, ಮತ್ತೆ ಮೇಡಮ್ ಅಂತ ಇದ್ದೀರಾ. ಸಾರಿ ಮಿಸ್ ರಕ್ಷಾ, ನಾನೊಂಥರ ಓಪನ್ ಬುಕ್ ಇದ್ದಂಗೆ. ನನ್ನಲ್ಲಿ ಅಂತ ನಿಗೂಢತೆ ಇರೋ ರಹಸ್ಯ ಏನೂ ಇಲ್ಲ. ನಾನ್ ಹೇಳಿದ್ದು ನಿಗೂಢತೆ ಅಂದ್ರೆ ನಿಮ್ಗೆ ಇಷ್ಟೊಂದು ವಿಷಯ ಗೊತ್ತಿದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ನೀವ್ ನಡ್ಕೊಳ್ಳೋ ರೀತಿ, ನಿಮ್ ಬಿಹೇವಿಯರ್. ಬಿಹೇವಿಯರ್ ಅಂದ್ರೆ? ಬಿಹೇವಿಯರ್ ಅಂದ್ರೆ ನೀವಿರೋ ರೀತಿ, ಐ ಮೀನ್ ಸಿಂಪ್ಲಿಸಿಟಿ. ಓ ಅದ, ಎಲ್ಲಾನು ಒಂದೇ ದಿವಸ ಬೇಡ. ಬನ್ನಿ ಬನ್ನಿ, ನೀವು ನೋಡ್ಬೇಕಾಗಿರೋ ಜಾಗ ತುಂಬಾ ಇದೆ, ನಡೀರಿ ಹೋಗೋಣ. ಮೆತ್ತಗೆ ನಡೀರಿ ಹೋಗೋಣ, ಬನ್ನಿ. ನೋಡಕ್ಕೆ ಜಾಗ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಡೇಂಜರ್. ಇಂಥ ಟೆನ್ಷನ್ ಕೊಟ್ಬಿಟ್ರಿ. ಸರಿ ನಡೀರಿ ಹೋಗೋಣ. ರೀರಿ ರೀರಿ, ನನಗೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕೊಂಡು ಇಲ್ಲೇ ಇರ್ಬೇಕು ಅಂತ ಅನ್ಸ್ತಾ ಇದೆ. ಈ ಜಾಗ ಸರಿ ಇಲ್ಲ ರೀ. ಪ್ಲೀಸ್, ಇಲ್ಲಿ ಕೆಲವೊಂದ್ಸತಿ ಕಾಡ್ ಪ್ರಾಣಿಗಳು ಬರುತ್ತೆ. ಸೊ ವಾಟ್, ನನ್ನ ಹತ್ರ ರಿವಾಲ್ವರ್ ಇದೆ. ಸರಿ, ನಿಂಗ್ ನನ್ ಜೊತೆ ಒಬ್ಳೆ ಇರಕ್ಕೆ ಭಯ ಆಗಲ್ವಾ? ನೋ, ಐ ಫೀಲ್ ಸೆಕ್ಯೂರ್ ವೆನ್ ಐ ಆಮ್ ವಿತ್ ಯು. ನೀವ್ ಅವತ್ತು ನನ್ನ ಸೇವ್ ಮಾಡಾಗ್ಲೇ ನಿಮಗ್ ನನ್ ಮೇಲೆ ಎಷ್ಟು ಕನ್ಸರ್ನ್ ಇದೆ, ಅದ್ರ ಜೊತೆಗೆ ನಿಮ್ಮಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗೋಯ್ತು. ಸರಿ, ಇವಾಗ ಇಲ್ಲೇ ಇರ್ಬೇಕಾ? ಎಸ್ ಎಸ್ ಎಸ್. ಕಂಪನ್ನು ಚೆಲ್ಲಿ ಕಾಮನ ಬೆಲ್ಲಿಗೆ ಬಣ್ಣವ ತುಂಬಿ ಓಡಿದೆ ನೀ ಎಲ್ಲಿಗೆ. ಚೀನು ತುಂಬಿದ ಹೂವಿನ ಹಾಗೆ, ಸಾಗರದಳದ ಮತ್ತಿನ ಹಾಗೆ, ಇಲ್ಲಿಗೆ ಬಾ ಇಲ್ಲಿಗೆ. ಕಂಡಿಹ ಕನಸು ಆಗದೆ ನನಸು ಅರಿಯದೆ ಸೋತಿಹೆ. ಮನಸ್ಸಿಗೆ ಬಯಸಿದೆ ಸನಿಹ.
ಸೂರ್ಯ ಬಂದ ಮೇಲೆ ಮೋಡದ ಅಂಚು ಮಿಂಚಿದ ಮೇಲೆ ಕತ್ತಲೆ ಇನ್ನೆಲ್ಲಿದೆ ಮನಸ್ಸಿಗೆ ಬಯಸಿದೆ ಸನಿಹ ಕಾದಿಯೇ ಹಗಲಿರುಳು ಪ್ರೀತಿಗೆ ಒಬ್ಬಳಿಗೆ ಕಾರಲ್ ಮಲ್ಗಕ್ಕೆ ಭಯ ಆಗ್ತಿದೆ, ನೀವು ಬನ್ರಿ. ಏನ್ ಹೇಳ್ತಿದ್ದೀರ ನೀವು? ನಾನು ನಿಮ್ ಜೊತೆ ಮಲ್ಗದ, ತಲೆಗೆಲ್ಲ ಕೆಟ್ಟಿದ್ಯಾ? ಒಂದ್ ರೀತಿಲಿ ತಲೆ ಕೆಟ್ಟಿದೆ ಅಂತಾನೆ ತಿಳ್ಕೊಳ್ಳಿ. ನಿಮಗ್ ನನ್ ಮೇಲೆ ಇಷ್ಟೊಂದ್ ನಂಬಿಕೆ ಇರೋದು ಒಳ್ಳೇದಲ್ಲ. ನಿಮ್ ಮೇಲೆ ಯಾವಾಗ್ಲೂ ನಂಬಿಕೆ ಬಂದಿದೆ, ಪ್ಲೀಸ್ ಬನ್ನಿ. ಬೇಡ ರೀ, ನಾನ್ ಹೊರಗಡೆನೆ ಮಲಗ್ತೀನಿ ಬಿಡ್ರಿ. ಯಾಕೆ? ನಿಮ್ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಅದು ಅಯ್ಯೋ, ಅದು ಇಲ್ಲ ಇದು ಇಲ್ಲ, ನಡೀರಿ ಹೋಗೋಣ. ಬಿಡ್ರಿ ಬಿಡ್ರಿ, ಬರ್ತೇನೆ. ಏನ್ ಕರ್ಮನಪ್ಪ ಇವ್ರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನಿದು? ಮೈ ಸ್ಪೆಷಲ್ ಟೀ. ಇಟ್ಸ್ ನೈಸ್. ಅದ್ ಸರಿ, ಈ ಸ್ಟವ್ ಪಾತ್ರೆ ಇದೆಲ್ಲ ನನ್ ಜೊತೆನೆ ಇರುತ್ತೆ. ಊರಲ್ಲಿ ಅವ್ರಿಗೆ ಇವೆಲ್ಲ ಇರ್ಲೇಬೇಕು, ಯಾಕೆ ಅಂದ್ರೆ ಇಂಥ ಪ್ಲೇಸ್ ನಲ್ಲಿ ಒಂದ್ ಹೋಟ್ಲು ಸಿಗಲ್ಲ. ವೆರಿ ಗುಡ್. ನಿಮ್ ಹೆಂಡತಿ ಹಾಕೊಳ್ಳು ಅದೃಷ್ಟ ಮಾಡಿರ್ಬೇಕು. ಅಷ್ಟೇ ಪಾಪನು ಮಾಡಿರ್ಬೇಕು. ಯಾಕೆ? ಯಾಕೆ ಅಂದ್ರೆ ನಾನ್ ಅವಳ ಜೊತೆ ಇರೋದೇ ಇಲ್ವಲ್ಲ. ಇಂತ ಗಂಡನ್ ಕಟ್ಕೊಂಡು ವಾರಕ್ಕೊಂದ್ಸತಿ ಗಂಡನ್ ಮುಖ ನೋಡ್ಬೇಕಲ್ಲ. ಆದ್ರೂ ನಿಮ್ ಹೆಂಡತಿ ಆಗೋಳು ಪುಣ್ಯವಂತ್ಲೆ. ಹಲೋ, ಗುಡ್ ಮಾರ್ನಿಂಗ್ ಮೈ ಡಿಯರ್ ಡಾಟರ್. ಗುಡ್ ಮಾರ್ನಿಂಗ್ ಮಮ್ಮ, ಹೌ ಆರ್ ಯು? ಯಾವಾಗ ಬಂದ್ರಿ? ನಾನ್ ಬಂದು ಎರಡ್ ದಿವಸ ಆಯ್ತು. ನೀನ್ ಯಾವಾಗ ಬರ್ತಿ ಚಿನ್ನು? ನಿನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿದೆ ಕಣೆ. ಬಂದ್ಬಿಡ್ತೀನಿ ಮಮ್ಮ, ಮ್ಯಾಕ್ಸಿಮಮ್ 2-3 days. ಓಕೆ ಓಕೆ. ಟ್ರಿಪ್ ಹೇಗಿದೆ ಬಂಗಾರ? ಸೂಪರ್ ಸೂಪರ್, ಇಟ್ಸ್ ವೆರಿ ನೈಸ್. ಹೌದಾ? ಒಂದ್ ನಿಮಿಷ ಚಿನ್ನ, ಎಲ್ಲ ಹೋದ್ರು ಎಲ್ಲಾರು? ಪುಟ್ಟ, ನಿಮ್ ಅಪ್ಪ ವಾಕಿಂಗ್ ಮುಗಿಸ್ಕೊಂಡ್ ಬಂದಿದ್ದಾರೆ ಅನ್ಸತ್ತೆ, ಡೋರ್ ತೆಗೆದು ಬರ್ತೀನಿ, ಹಾಗೆ ಇರು ಲೈನ್ ಅಲ್ಲಿ. ಓಕೆ ಮಮ್ಮ. ಬಂದೆ 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 ಬಂದೆ. ಜಾನವಿ, ಇನ್ಸುಲಿನ್ ಟ್ಯಾಬ್ಲೆಟ್ ತಗೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ, ಯಾಕೋ ತುಂಬಾ ಸುಸ್ತಾಗ್ತಾ ಇದೆ. ಹಾಗೆ ಆ ಬಿಪಿ ಮಾತ್ರನೂ ಕೊಡು. ಎಂಥ ಕೆಲಸ ಮಾಡಿದ್ರಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ನಾನು ಈಗಲೇ ತರ್ತೀನಿ. ಹಲೋ, ತಗೊಳ್ಳಿ. ಹಲೋ, ಫೋನ್ ರಿಸೀವರ್ ಎತ್ತಿಟ್ಟು ಮರ್ತೇ ಹೋಗಿದ್ದಾರೆ. ಹಲೋ, ಸ್ವಲ್ಪ ಸುಧಾರಿಸ್ಕೊಳ್ಳಿ, ಬೆಳಿಗ್ಗೆ ಹೋಗ್ಬೇಕಾದ್ರೆ ನನ್ನ ಎಪ್ಸೋದಲ್ವಾ? ನೀನು ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದೆ,
ಅದಕ್ಕೆ ಎಬ್ಸಲಿಲ್ಲ. ರೀ, ನಮ್ಮ ಮಗಳ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿಲ್ಲ ತಾನೆ? ಮಾಡ್ಕೊಳ್ಳದೆ ಇರಕ್ಕಾಗತ್ತಾ? ನೋಡು, ಮನೆ ಕಾರ್ ಬಿಟ್ಟು ಯಾವುದೋ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ದಾಳೆ, ಇದೆಲ್ಲ ಚೆನ್ನಾಗಿರುತ್ತಾ? ಡೋಂಟ್ ವರಿ, ನಮ್ಮ ಮಗಳು ದೇಶ ಸುತ್ತಿರೋಳು, ಎಲ್ಲಿ ಯಾರ ಜೊತೆ ಹೇಗಿರ್ಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಈ ಸಾರಿ ಅವಳೊಬ್ಳನ್ನೇ ರಿಟರ್ನ್ ಹೋಗ್ಬಿಡಬಾರ್ದು. ನಾನು ವಾಕಿಂಗ್ ಹೋಗಿದ್ನಲ್ಲ, ನನ್ನ ಹಳೆ ಫ್ರೆಂಡು ಚಿದು ಸಿಕ್ಕಿದ್ದ, ಅವನ ಮಗನು MBA ಮಾಡಿದಾನೆ, ಇಲ್ಲೇ ಇದ್ದಾನೆ, ನಮ್ಮ ಮಗಳಿಗೆ ಒಳ್ಳೆ ಜೋಡಿ ಆಗ್ತಾನೆ, ಬಹಳ ಹ್ಯಾಂಡ್ಸಮ್ ಆಗಿದ್ದಾನೆ. ಹೌದಾ? ಮತ್ತೆ ಹೇಗಾದ್ರೂ ಮಾಡ ಅವಳನ್ನು ಒಪ್ಸಿ ಈ ಸಲ ಮದ್ವೆ ಮಾಡ್ಬಿಡೋಣ ರೀ. ಖಂಡಿತ, ನಾನು ಅದೇ ಯೋಚನೆ ಇದ್ದೀನಿ. ಹೇಗಾದ್ರೂ ಮಾಡಿ ಅವಳನ್ನು ಕನ್ವಿನ್ಸ್ ಮಾಡಿ ಈ ಸರಿ ಮದ್ವೆ ಮಾಡಲೇಬೇಕು, ನಮ್ಮ ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ಯಾಕೆ, ಏನಾಯ್ತು? ಯಾಕೆ ಮನೇಲಿ ಯಾರಿಗಾದ್ರೂ? ಯಾರಿಗೂ ಏನೂ ಆಗಿಲ್ಲ, ನಮ್ಮಪ್ಪ ಅಮ್ಮ ನನಗೆ ಮದ್ವೆ ಮಾಡೋಕೆ ಯೋಚನೆ ಮಾಡ್ತಾ ಇದ್ದಾರೆ. ಅದು ಖುಷಿ ಪಡೋ ವಿಚಾರ ತಾನೆ, ಅದಕ್ಕೆ ಯಾಕೆ ಅಳ್ಬೇಕು? ಹೌದ್ರಿ, ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರಿಗೆ ಏನ್ ಬೇಕೋ ಹಾಗೆ ಡಿಸೈಡ್ ಮಾಡಿ ಮಾಡ್ಬಿಟ್ರೆ. ಏನೇ ಆದ್ರೂ ಅಪ್ಪ ಅಮ್ಮ ಮಕ್ಕಳು ಒಳ್ಳೇದಕ್ಕೆ ತಾನೆ ನಿರ್ಧಾರ ತಗೊಳ್ಳೋದು. ಹಾಗಂತ ನಮ್ಗೇನು ಆಸೆ ಆಕಾಂಕ್ಷೆಗಳು ಇರ್ಲೇಬಾರ್ದ? ತಮ್ಮ ಮನ್ಸಿಗೆ ಬಂದಿದ್ದನ್ನ ತಾವ್ ಡಿಸಿಷನ್ ತಗೊಂಡ್ ಬಿಡ್ತಾರೆ. ನನ್ನ ಆಸೆ ಏನು, ಇಷ್ಟ ಏನು, ಏನ್ ಇಷ್ಟ ಇಲ್ಲ ಯಾವತ್ತಾದ್ರೂ ಒಂದಿನ ಕೇಳಿದಾರ ನನ್ನ? ಏನೋ ಅವ್ರ ಕರ್ತವ್ಯ, ಮದ್ವೆ ಮಾಡ್ಬಿಡ್ಬೇಕು, ಮುಗಿಸ್ಬಿಟ್ರೆ ಅಲ್ಲಿಗೆ ಮುಗ್ದೋಯ್ತು ಅವ್ರದ್ದು. ಚಿಕ್ಕಂದಿಂದಾನು ನನ್ನ ಲೈಫ್ ಎಲ್ಲ ಬರೀ ಇಷ್ಟೇ ಆಗೋಯ್ತು. ಲೈಫ್ ಇಸ್ ಸೋ ಮೆಕ್ಯಾನಿಕಲ್. ನೋಡಿ, ನಾನು ನಿಮ್ಮನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ, ನನ್ನ ಮದ್ವೆ ಆಗ್ತೀರಾ? ಸರ್ ಕರೆದ್ರೆ ಒಂದ್ ಹಾಫ್ ಬಾಟಲ್ ವಿಸ್ಕಿ, ಒಂದ್ ಸೋಡಾ ಬಿಗ್ ಬಾಟಲ್, ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆರ್ಡರ್ ಮಾಡಿ. ಅಷ್ಟೇ, ಹೋಗಪ್ಪ. ಸರಿ, ತಿನ್ನಕ್ಕೆ ಸೈಡ್ ಡಿಶ್ ಏನಾದ್ರು ಇದ್ರೆ ತಗೊಂಡ್ ಬಾ. ಓಕೆ ಸರ್. ಏನ್ ತಿಳ್ಕೊಂಡಿದ್ದೀರಿ ನೀವು ನನ್ನ ಬಗ್ಗೆ? ಸಾರಿ, ನೀವು ಫಾರಿನ್ ಅಲ್ಲಿ ಇದ್ದವರು, ಡ್ರಿಂಕ್ಸ್ ತಗೋಬಹುದು ಅಂದ್ಕೊಂಡಿದ್ದೆ. ಫಾರಿನ್ ಇಂದ ಬಂದ್ಬಿಟ್ರೆ ಕುಡಿತೀನಿ ಅಂತನಾ? ನಿಮ್ಮಂತವರಲ್ಲ ಹೀಗೆ ತಾನೆ ಥಿಂಕ್ ಮಾಡೋದು. ತಪ್ಪು ತಿಳ್ಕೋಬೇಡಿ, ನಾನು ಆ ರೀತಿ ಹೇಳಿಲ್ಲ. ನಮ್ ದೇಶದ ಮಣ್ಣಿನ ಗುಣಾನೇ ಅಂತದ್ದು. ನಮ್ ದೇಶದಿಂದ ಯಾವ್ದೇ ದೇಶಕ್ಕೆ ಹೋದ್ರು, ಎಲ್ಲೇ ಸುತ್ಕೊಂಡ್ ಬಂದ್ರು, ನಮ್ ದೇಶದ ಹೆಣ್ಮಕ್ಳು ಭಾರತೀಯ ಸಂಸ್ಕೃತಿಯನ್ನು ಬಿಟ್ಕೊಡಲ್ಲ. ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ಅವರ್ ವುಮೆನ್. ನಾನ್ ನಿಮ್ಮನ್ನ ಮೊದಲನೇ ಸತಿ ನೋಡಿದಾಗ ನಮ್ ದೇಶ ಹಾಗೆ ಹೀಗೆ ಅಂತ ಬೈತಾ ಇದ್ರಿ. ಒಳ್ಳೇದು ಕೆಟ್ಟದ್ದು ಎಲ್ಲಾ ಕಡೆನೂ ಇರುತ್ತೆ, ನಾವು ಒಳ್ಳೇದನ್ ಮಾತ್ರ ತಗೋಬೇಕು. ನಿಮ್ಗೇನ್ ಬೇಕೋ ಡ್ರಿಂಕ್ಸ್ ಆರ್ಡರ್ ಮಾಡಿ ಅಂತ ಹೇಳಿದಾಗ ನಿಮಗ್ ಕೋಪ ಬಂತು, ನಿಮ್ಮಲ್ಲಿರೋ ಆ ಭಾರತೀಯ ಹೆಂಡತನ ಜಾಗೃತಿ ಆಯ್ತು. ಐ ಆಮ್ ಸಾರಿ, ನಾನು ಈಗಲೇ ಫೋನ್ ಮಾಡಿ ಎಲ್ಲ ಡ್ರಿಂಕ್ಸ್ನು ಕ್ಯಾನ್ಸಲ್ ಮಾಡಿಸ್ತೀನಿ, ಫುಡ್ ಮಾತ್ರ ಸಾಕು. ನೋ 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 ನೋ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್. ನೀವು ಆರಾಮಾಗಿ ಕುಡಿಬೋದು, ನಿಮ್ ಜೊತೆಗೆ ಬೇಕಿದ್ರೆ ಐಲ್ ಹ್ಯಾವ್ ಸಾಫ್ಟ್ ಡ್ರಿಂಕ್ಸ್. ಆಲ್ ರೈಟ್, ವಿತ್ ಯುವರ್ ಪರ್ಮಿಷನ್. ಹಲೋ, ರೂಮ್ ನಂಬರ್ 109 ಆಗ್ಲೇ ಆರ್ಡರ್ ಮಾಡಿದ್ವಲ್ಲ, ಅದ್ರ ಜೊತೆ ಒಂದ್ ಸಾಫ್ಟ್ ಡ್ರಿಂಕ್ಸ್ ಮಾಜಾ ಕಳಿಸ್ಬಿಡಿ. ನನ್ ಮೇಲೆ ಕೋಪನಾ? ಅಯ್ಯೋ, ನನಗೆ ಯಾಕೆ ಬೇಜಾರು? ಹಾಗಲ್ಲ, ನಾನ್ ನಿಮ್ಮಿಷ್ಟ ಕಷ್ಟ ಏನು ವಿಚಾರಿಸ್ದೆ ದಿಢೀರಂತ ನಿಮ್ನ ಇಷ್ಟಪಡ್ತಿದ್ದೀನಿ ಅನ್ನಲ್ಲ, ಅದಕ್ಕೆ. ಹಾಗೇನಿಲ್ಲ ಬಿಡಿ. ನಿಮ್ಮನೇಲಿ ಯಾರ್ಯಾರಿದ್ದೀರಾ? ಯಾರು ಇಲ್ಲ. ಅಣ್ಣ, ತಮ್ಮ, ಅಕ್ಕ, ತಂಗಿ? ಯಾರು ಇಲ್ಲ. ನೀವ್ ಯಾರನ್ನಾದ್ರೂ ಲವ್ ಮಾಡಿದ್ದೀರಾ? ಮಾಡಿದ್ದೆ. ನಾನು ಮಾಸ್ಟರ್ ಡಿಗ್ರಿ ಇನ್ ಫಾರ್ಮಸಿ ಓದುವಾಗ ಪಕ್ಕದ ರೋಡಲ್ಲಿದ್ದ ಒಂದ್ ಹುಡುಗಿನ ಮನ್ಸ್ನಲ್ಲೇ ತುಂಬಾ ಪ್ರೀತಿಸ್ತಿದ್ದೆ, ಅದನ್ನ ಹೇಳ್ಬೇಕು ಅಂತಾನೂ ಇದ್ದೆ. ಆಕಾಶ್, ನನ್ ಮದ್ವೆ ತಪ್ಪದೆ ಬರ್ಬೇಕು. ನನ್ ಹೃದಯದ ಮಾತು ನನ್ ಗಂಟ್ಲಲ್ಲೇ ಉಳಿದೋಯ್ತು. ಡೋಂಟ್ ವರಿ, ನೋಡಿ, ನೀವ್ ಪ್ರೀತಿಸಿರೋ ಹುಡುಗಿ ಈ ಜೀವನದಲ್ಲಿ ಚೆನ್ನಾಗೇ ಇದ್ದಾಳೆ. ಅದು ಅಲ್ಲದೆ ನೀವ್ ಪ್ರೀತಿಸಿರೋ ವಿಷಯ ಆ ಹುಡುಗಿ ಗೊತ್ತೇ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್.
ನೋಡಿ, ನೀವು ಪ್ರೀತಿಸಿರೋ ಹುಡುಗಿ ಇವತ್ತು ಅವಳ ಗಂಡನ ಜೊತೆ ಜೀವನದಲ್ಲಿ ಹಾಯಾಗೇ ಇದ್ದಾಳೆ. ಐ ಕ್ಯಾನ್ ಲಿವ್ ಸಟ್ ಅ ನ್ಯೂ ಲೈಫ್. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್, ಐ ಆಮ್ ನಾಟ್ ಜೋಕಿಂಗ್, ಐ ಆಮ್ ಸೀರಿಯಸ್. ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್, ಪ್ಲೀಸ್. ಏನೇ ಇದು, ನಿಮ್ಮ ಮಗಳು ಯಾರಿಗೋ ಪ್ರಪೋಸ್ ಮಾಡ್ತಾ ಇದ್ದಾರಲ್ಲ, ನೀವೇ ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಒಂದ್ ವೇಳೆ ಅವಳು ಯಾರನ್ನಾರು ಇಷ್ಟಪಟ್ಟಿದ್ರು. ಅದ್ ಸರಿ ಕಣೆ, ಆದ್ರೂ ನೋಡೋಣ. ಇನ್ ಎರಡ್ ದಿವ್ಸಕ್ಕೆ ಅವಳು ಬರ್ತಾಳ ತಾನೆ, ವಿಚಾರಿಸಿದ್ರಾಯ್ತು. ನೀವು ಟೆನ್ಷನ್ ಆಗ್ಬೇಡಿ ಪ್ಲೀಸ್. ಏನೋಪ್ಪ, ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸರಿ. ಹೇಗಿದೆ ಈ ಜಾಗ? ತುಂಬಾ ಚೆನ್ನಾಗಿದೆ. ಅದರಲ್ಲೂ ನಿಮ್ ಕಂಪನಿಯಲ್ಲಿ ಇನ್ನೂ ಚೆನ್ನಾಗಿದೆ. ವಾವ್, ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ. ಹಾಗೇನಿಲ್ಲ, ಹೀಗೆ ಮೂಡ್ ಬಂದಾಗ ಸುಮ್ನೆ ಏನಾದ್ರೂ ಒಂದ್ ಹಮ್ ಮಾಡ್ತಾ ಇರ್ತೇನೆ. ಓಹೋ, ಹಾಗಾದ್ರೆ ಫುಲ್ ಜಾಲಿ ಮೂಡಲ್ಲಿ ಇದ್ದಾಗಿದೆ. ಹಲೋ, ಹಾಗೆ ಹೇಳ್ಬೇಡಿ. ನಿಮ್ ಮನ್ಸಲ್ಲಿರೋದನ್ನ ನೀವು ಓಪನ್ ಆಗಿ ಹೇಳ್ಕೊಳ್ದೆ ಹೋದ್ರೆ ನಿಮಗ್ ನೀವು ಮೋಸ ಮಾಡ್ಕೊಂಡಂಗಾಗತ್ತೆ. ಪ್ಲೀಸ್, ನಿಮ್ ಫೀಲಿಂಗ್ಸ್ ನೆಲ್ಲ ಇವಾಗ ಹಾಡ್ತಿದ್ರಲ್ಲ, ಅದೇ ಗುಣಗ್ತಾ ಇದ್ರಲ್ಲ, ಆ ಸಾಂಗ್ ಮೂಲಕ ಹೊರಗ್ ಹಾಕ್ಬಿಡಿ. ಈ ಸುಂದರವಾದ ಲೊಕೇಶನ್ ಅಲ್ಲಿ ಅದನ್ ಕೇಳೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋ ಪ್ಲೀಸ್, ನಂಗೆ ಇಷ್ಟ ಇಲ್ಲದೆ ಹಾಡೋದಿಲ್ಲ, ಬಲವಂತ ಮಾಡಬೇಡ. ಹೌದಾ, ಸರಿ. ನೀವು ಹಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. ನಿನ್ನಿಷ್ಟ, ನೀನು ಇಲ್ಲೇ ಇರೋ, ನಾನು ಹೋಗ್ತೇನೆ. ನೋ, ನೀವು ಇಲ್ಲಿಂದ ಹೋಗೋ ಹಾಗಿಲ್ಲ. ಹಲೋ, ನಾನಿವಾಗ ನಿಮ್ ಕಸ್ಟಮರ್. ಕಸ್ಟಮರ್ನ ಸ್ಯಾಟಿಸ್ಫೈ ಮಾಡಬೇಕಾಗಿರೋದು ನಿಮ್ ಡ್ಯೂಟಿ. ಹಲೋ, ನನ್ ಕೆಲ್ಸ ಡ್ರೈವ್ ಮಾಡೋದಷ್ಟೇ. ನಿನ್ನ ಹ್ಯಾಪಿ ಆಗಿಡೋದಕ್ಕೆ ಹಾಡ್ತೀನಿ ಕುಣಿತೀನಿ ಅಂತ ಹೇಳಿಲ್ಲ. ಸರಿ, ನಾನು ಇಲ್ಲೇ ಇರ್ತೀನಿ, ಹೊರಡಿ ನೀವು. ಸರಿ, ಈಗ ಬಿಲ್ ಸೆಟಲ್ ಮಾಡಿ. ಬಿಲ್ಲ ಬಿಲ್ಗಿಲ್ಲ, ನಥಿಂಗ್, ಯು ಕ್ಯಾನ್ ಗೋ. ರೀ, ನಂಗೆ ಹಾಡಕ್ ಬರಲ್ಲ ರೀ. ಅರೆ, ಹೇಗ್ ಬರುತ್ತೋ ಹಾಗೆ ಹಾಡಿ. ಒಳ್ಳೆ ಕತೆ ಆಯ್ತು, ಒಳ್ಳೆ ಗಿರಾಕಿ ಇವರು. ಹೃದಯದ ಬಡಿತವು ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು. ಬಿಸಿಲಲು ಮಳೆಯಲು ಹಗಲಲು ಇರುಳಲು ಬಾನಲು ಗುರಿಯಲು ಬಿಲ್ಲಿನ ಸುಂದರ ಬಣ್ಣವು ನಿನ್ನ ಅಂದಕ್ಕೆ ನಾಚಿಗುರು. ತಾಳಿರುವಿರಾ ನಿನ್ನ ಸ್ನೇಹಕ್ಕೆ
ಹೃದಯದ ಬಡಿತವು ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು ಬಿಸಿಲಲು ಮಳೆಯಲು ಹಗಲಲು ಇರುಳಲು ಬಾನಲು ಬುದಿಯಲು ಮನಸ್ಸಲ್ಲಿ ಮನಸ್ಸಿಟ್ಟು ಪ್ರೀತಿ ಜೊತೆಗಿರಲಿ ಸೆಳೆದಿದೆ ಮನಂದ ಹರಿಯದ ಬಯಕೆ ಕನಸಿದು ನನಸು ಅರಿಯದು ಮನಕ್ಕೆ ಹೃದಯದ ಬಡಿತವು ಮನಸ್ಸಿನ ತುಡಿತವು ಭಾಷೆಗೆ ನಿಲುಕದ ಪ್ರೀತಿಯ ಮಾತಿದು ಯಾರ್ಯಾರ ಹಣೆಯಲ್ಲಿ ಏನೇನ್ ಬರ್ದಿರುತ್ತೋ ಅದೇ ಆಗೋದು ಬನ್ನಿ ಹಲೋ ಈ ಸರ ಎಷ್ಟು ಆಲ್ರೆಡಿ ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀವಿ ಓಹೋ ಆ ಥರ ಬೇರೆ ಯಾವುದಾದ್ರು ಇದೆಯಾ ಇಲ್ಲ ಸರಿ ಇದನ್ನ ನೀವೇ ನನಗ ಹಾಕ್ಬಿಡಿ ಒಂದ್ ಕೆಲಸ ಮಾಡೋಣ ನಾ ಕಣ್ ಮುಚ್ಕೋತೀನಿ ನೀವ್ ಹಾಕ್ಬಿಡಿ ಓಕೆ ಐ'ಮ್ ರೆಡಿ ಹಾಕಿದ್ರ ಪ್ಲೀಸ್ ನಾನೇ ಹಾಕೋತೀನಿ ಕೊಡಿ ಆಕಾಶ್ ಇನ್ನು ಎಷ್ಟು ದಿನ ಅಂತ ಅವಳನ್ನೇ ಪ್ರೀತಿಸ್ತಾ ಇರ್ತೀರಾ ಆಕಾಶ್ ಆ ಸಮುದ್ರದ ಅಲೆಗಳನ್ನ ನೋಡಿ ಒಂದು ಹಿಂದೆ ಒಂದು ಬರ್ತಾನೆ ಇರುತ್ತೆ ಹಾಗೆ ಹಿಂದಕ್ಕೆ ಹೋಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲೂ ಕೂಡ ಆಗಾಗ ಆಘಾತಗಳು ಆಗ್ತಾನೆ ಇರ್ತವೆ ನಾವದನ್ನ ತಡ್ಕೊಂಡು ಜೀವನದಲ್ಲಿ ಮರೆಯೋ ಪ್ರಯತ್ನ ಮಾಡಬೇಕು ನೀವು ಹೇಳೋಷ್ಟು ಸುಲಭ ಅಲ್ಲ ಅವಳನ್ನ ಮರೆಯೋದು ಅದಕ್ಕೆ ತುಂಬಾ ಸಮಯ ಬೇಕು ಹೌದು ರೀ ನನಗೆ ಗೊತ್ತು ಅದು ತುಂಬಾ ಕಷ್ಟದ ಕೆಲಸ ಅಂತ ಈಗಲಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಮುಂದಿನ ಕಾಲ ಹೇಗೆ ಅಂತ ಯಾರು ಗೊತ್ತು ನಾನು ಆ ಕಾಲ ಬರೋವರೆಗೂ ನಿಮಗೋಸ್ಕರ ಕಾಯ್ತಾನೆ ಇರ್ತೀನಿ ಕಮ್ ಇನ್
ಏನ್ ಬೇಕು ಮೇಡಂ? ಎರಡು ಸೌತ್ ಇಂಡಿಯನ್ ಮೀಲ್ಸ್ ತಗೊಂಬಪ್ಪ. ಓಕೆ ಮೇಡಂ. ಯಾವಾಗ ಅರ್ಥ ಆಗುತ್ತೆ ನೀನು ಕಲ್ ಹೃದಯದವನು ಅಂತ ಅನ್ನೋ ಹಾಗೂ ಇಲ್ಲ. ನನ್ ಮೇಲೆ ನಿನ್ಗೆ ಪ್ರೀತಿ ಬರೋಕೆ ಸಾಧ್ಯನೇ ಇಲ್ವಾ? ಛೇ, ನನ್ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ಬೇಕು? ನನಗೆ ಎಲ್ಲಿ ಹೋದ್ರು ಸುಖ ಶಾಂತಿ ಅನ್ನೋದೇ ಇಲ್ವಾ? ಯಾರು ನನ್ನ ಅರ್ಥನೆ ಮಾಡ್ಕೋತಿಲ್ಲ. ನನ್ ಹಣೆ ಬರಾನೇ ಆಗಿದೆ. ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಆದ್ರೆ ಪ್ರೀತಿ ಒಂದನ್ ಬಿಟ್ಟು ಯಾಕೆ? ಹೇಗಿದೆ ಲೊಕೇಶನ್? ಹಾ, ನೀವು ನೆನ್ನೆ ಸಿಂಪ್ಲಿಸಿಟಿ ಬಗ್ಗೆ ಕೇಳಿದ್ರಲ್ಲ, ಇವತ್ತು ಹೇಳ್ತೀನಿ. ಈ ಸಿಂಪ್ಲಿಸಿಟಿ ಮಜಾ ನಿಮ್ಮಂಥವ್ರಿಗೆ ಗೊತ್ತಿಲ್ಲ. ನಾವು ಏನೇ ಆಗಿದ್ರು ಸಿಂಪಲ್ ಆಗಿದ್ರೆ ಯಾವುದೇ ಪ್ರಾಬ್ಲಮು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಮಹಾತ್ಮ ಗಾಂಧಿ ಅವ್ರನ್ನೇ ತಗೊಳ್ಳಿ. ಅವ್ರು ಮನ್ಸು ಮಾಡಿದ್ದಿದ್ರೆ ಪ್ರಧಾನ ಮಂತ್ರಿನೋ ಪ್ರೆಸಿಡೆಂಟ್ ಆಫ್ ಇಂಡಿಯಾನೋ ಆಗ್ಬೋದಾಗಿತ್ತು. ಸೌತ್ ಆಫ್ರಿಕಾದಲ್ಲಿದ್ದಾಗ ಸೂಟು ಬೂಟು ಹಾಕ್ದವ್ರೆ, ಆದ್ರೆ ನಮ್ ದೇಶಕ್ಕೆ ಬಂದ್ಮೇಲೆ ಪಂಚೆ ಒಂದ್ ತುಂಡ್ಬಟ್ಟೆ ಮೈ ಮೇಲೆ ಹಾಕೊಂಡು ಇಡೀ ಪ್ರಪಂಚಕ್ಕೆ ಮಾದರಿ ಆದ್ರು. ಯಾಕ್ ಗೊತ್ತಾ? ಸ್ಟೇಟಸ್ ಅನ್ನ ಮುಖವಾಡನೆ ಕಿತ್ತಾಕಿದ್ರು. ಈ ಸ್ಟೇಟಸ್ ಅನ್ನೋದು ಶ್ರೀಮಂತಿಕೆಯಲ್ಲಿಲ್ಲ, ಅದು ವ್ಯಕ್ತಿತ್ವದಲ್ಲಿರ್ಬೇಕು. ಈ ಶ್ರೀಮಂತಿಕೆ ಸ್ಟೇಟಸ್ ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ರೀ. ಅದಕ್ಕೋಸ್ಕರ ಇಡೀ ಜೀವನಾನೆ ಸರ್ಕಸ್ ಮಾಡಿ ಮಾಡಿ ಲೈಫೇ ವೇಸ್ಟ್ ಆಗ್ಬಿಡುತ್ತೆ. ಏನಂತೀರಾ? ಎಸ್, ಯು ಆರ್ ರೈಟ್. ನಾನು ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನಾನು ಚಿಕ್ಕವಳಿದ್ದಾಗಿಂದಾನು ನಮ್ಮ ತಂದೆ ಬರೀ ಬಿಸ್ನೆಸ್ 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 ಅಂತ ಓಡಾಡ್ತಿರೋರು. ಹಾ, ನಮ್ಮ ತಾಯಿ ಕೂಡ ಹಾಗೇನೆ. ಈ ಅಸೋಸಿಯೇಷನು ಆ ಅಸೋಸಿಯೇಷನು, ಈ ಮೀಟಿಂಗು ಆ ಮೀಟಿಂಗು ಅಂತ ಯಾವಾಗ್ಲೂ ಆಚೆನೆ ಇರೋರು. ಒಂದೊಂದ್ಸಲ ನಾವು ಮಲಗಿದ್ದಾಗ ಹೊರಗಡೆ ಹೋಗಿದ್ ನಮ್ಮ ತಂದೆ ನಾ ರಾತ್ರಿ ವಾಪಸ್ ಬಂದು ಮಲ್ಕೊಂಡ್ಮೇಲೆ ಬರೋರು. ನಿಜ ಹೇಳ್ಬೇಕು ಅಂದ್ರೆ ಎಷ್ಟೋ ದಿನ ಬರೀ ಕೆಲಸದವ್ರ ಜೊತೆನೆ ಕಾಲ ಕಳೆದಿದ್ದೀನಿ. I used to feel very lonely at that point in time. But there was no other option. ಇವಾಗ ನಿಮ್ಮ ಮಾತು ಕೇಳಿ ನನಗೆ ಅನ್ನಿಸ್ತಾ ಇದೆ ಯಾಕೆ ನಮ್ಮ ತಂದೆ ತಾಯಿ ಹೀಗೆ ಮಾಡ್ತಾ ಇದ್ರು ಅಂತ. ಬರೀ ದುಡ್ಡು ಕೂಡಾಕೋಕೆ, ಸ್ಟೇಟಸ್ ಮೇಂಟೈನ್ ಮಾಡೋಕೆ. ಇವಾಗ ಅವ್ರಿಗೆ ವಯಸ್ಸಾಗಿದೆ, ಬಿ ಪಿ ಶುಗರ್ ಎಲ್ಲದೂ ಇದೆ. ಲೈಫ್ನ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಇಸ್ ದಿಸ್ ದಿ ಲೈಫ್? ನೋ ನೋ. ಅವರು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ದುಡಿಬೇಕು ಅಂತ ಟೆನ್ಷನ್ ತಗೋತಾರೆ. ಆ ಟೆನ್ಷನ್ ಇಂದ ಬಿ ಪಿ ಶುಗರ್ ಎಲ್ಲ ಬರುತ್ತೆ, ನಿದ್ರೆನೂ ಬರಲ್ಲ. ಅದಕ್ಕೋಸ್ಕರ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾರೆ, ದಿನ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸ್. ಕರೆಕ್ಟ್. ಅವ್ರಿಗೊಂಥರ ಆದ್ರೆ ನನಗೊಂಥರ. ಆ ಲೋನ್ಲಿನೆಸ್, ಆ ಸ್ಟ್ರೆಸ್, ನಾನೊಬ್ಳು ಆರ್ಫನ್ ಅನ್ನೋ ಫೀಲಿಂಗು ನನ್ನ ಕಾಡ್ತಾ ಇರುತ್ತೆ. ಏನ್ ಮಾಡುದು? ದಟ್ಸ್ ವೈ ಇದನ್ನೆಲ್ಲ ತಗೋಬಾರ್ದು. ಪ್ಲೀಸ್ ಪ್ಲೀಸ್, ಐ ಕಾಂಟ್ ಲಿವ್ ವಿದೌಟ್ ದಟ್. ಪ್ಲೀಸ್ ನೋಡು ರಕ್ಷಾ, ಇದೆಲ್ಲ ಒಳ್ಳೇದಲ್ಲ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ, ನರ್ವ್ಸ್ ವೀಕ್ ಆಗುತ್ತೆ. ಈ ಬೆಂಜೋಡೈಸೋಪಿನ್ಸ್ ಇದೆಯಲ್ಲ, ಇವೆಲ್ಲ ಬೀಟಾ ಬ್ಲಾಕರ್ಸ್. ಇದ್ರ ಬದಲು ಪ್ರಾಣಾಯಾಮ, ಯೋಗ ಇವೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ ಮನ್ಸಿಗೆ ನೆಮ್ಮದಿನೂ ಇರುತ್ತೆ, ಜೊತೆಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಹಲೋ, ಯಾಕೆ ಮೌನ? ಈ ಸೈಲೆನ್ಸ್ಗೆ ಅರ್ಥ ಏನು? ಲವ್ ಅಂತನಾ? ನೋ, ಸೈಲೆನ್ಸ್ ಇಸ್ ಆನ್
ಯೂನಿವರ್ಸಲ್ ಲ್ಯಾಂಗ್ವೇಜ್ ಡಿಯರ್ ಪ್ರೀತಿ ಅಂದ್ರಲ್ಲ ದಟ್ ಇಸ್ ಆಲ್ಸೋ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಲ್ವಾ ಒಂದ್ ನಿಮಿಷ ಹಾ ಡ್ಯಾಡಿ ಇವತ್ತೇ ಬರ್ಬೇಕಾ ಡ್ಯಾಡಿ ಫೋನು ತಕ್ಷಣ ವಾಪಸ್ ಹೋಗ್ಬೇಕಂತೆ ಸೊ ದಿಸ್ ಇಸ್ ದ ಎಂಡ್ ಆಫ್ ಅವರ್ ಟ್ರಿಪ್ ಇವತ್ತಿಗೆ ನಮ್ ಟ್ರಿಪ್ ಮುಗೀತು ಅನ್ಸುತ್ತೆ ಅಂದ್ರೆ ನೀವ್ ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಂಡ್ರ ನಾನೇನು ಹೇಳ್ದೆ ಇವತ್ತಿಗೆ ಟ್ರಿಪ್ ಮುಗೀತು ಅಂತ ತಾನೇ ಹೇಳಿದ್ದು ಅಂತೂ ನೀವ್ ನಿಮ್ಮ ಸ್ಪಷ್ಟ ನಿರ್ಧಾರನ ಹೇಳಲೇ ಇಲ್ಲ ಹೇಳದ್ನಲ್ಲ ಕಾಲ ಬಂದಾಗ ಹೇಳ್ತೀನಿ ಅಂತ ಆ ಕಾಲ ಯಾವಾಗ ಬರುತ್ತೆ ನನ್ ಸತ್ ಮೇಲ ಥೂ ಥೂ ಬಿಡ್ತೋನಿ ನೀವೆಲ್ಲ ಬಾಳಿ ಬದುಕಬೇಕಾಗಿರೋದು 60 ವರ್ಷದ ಮುದುಕರ ತರ ಮಾತಾಡಬೇಡಿ ದೇಹಕ್ಕೆ ಆಗದೇ ಇರಬಹುದು ಬಟ್ ಮನಸ್ಸಿಗೆ ಆಗ್ಬಿಟ್ಟಿದೆ ಸರಿ ಬನ್ನಿ ಹೊರಡೋಣ ಆ ಮ್ಯಾನೇಜರ್ಗೆ ಹೇಳಿ ಆ ಫೈಲ್ಸ್ ಪೇಪರ್ಸ್ ರೆಡಿ ಮಾಡ್ಕೊಳ್ಳಕ್ಕೆ ಹೇಳಿ ನಾ ಬಂದ ಮೇಲೆ ಡಿಲೇ ಆಗೋದು ಬೇಡ ಗೊತ್ತಾಯ್ತಾ ಹಾ ಓಕೆ Hi dad wow wow what a yeah. pleasant surprise welcome my child welcome wow 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 I love you putta bakugo re one nimsha sumne irthira nodi heg sorgidale nodi avlu katte na heli tablet tagondilla tane nanu chennag gottide kane nee helid maat keladilla anta heg sorgidiya nodu ಸ್ವಲ್ಪ ನಿನ್ ಪುರಾಣ ನಿಲ್ಲಿ ಮಗು ಈಗ ತಾನೇ ಬರ್ತಾ ಇದ್ದಾಳೆ ಅವಳು ಈಗ ಏನ್ ಕುಡಿತಾಳೆ ಈಗ ಏನ್ ಕುಡಿತಾಳೆ ಅದು ನಿಜ ಅದು ಬಿಟ್ಟು ಹಳೆ ಪುರಾಣ ಎಲ್ಲ ಹೇಳ್ತಾ ಇದ್ದೆ ಮಾಮ ಕೂತು ಪುಟ್ಟ ನಿಂಗೆ ಗೊತ್ತು 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 ನಿನ್ ಫೇವರೇಟ್ ಮ್ಯಾಂಗೋ ಡ್ರಿಂಕ್ ಯಸ್ ಸದ್ಯ ಅಷ್ಟಾದ್ರು ಗೊತ್ತಿದೆ ಅಲ್ಲ ಸೋ ಸ್ವೀಟ್ ಆಗಿತ್ತು ಮಾ ಟ್ರಿಪ್ ಚೆನ್ನಾಗಿತ್ತು ಡ್ಯಾಡ್ ಚೆನ್ನಾಗಿತ್ತಾ ಅಯ್ಯೋ ನಿನ್ ನೋಡಿ ಸಂತೋಷದಲ್ಲಿ ಕೇಳೋದನ್ನೇ ಮರ್ತ್ಬಿಟ್ಟೆ ಹೌದು ಹೇಗೆ ಬಂದೆ ಆ ಟ್ಯಾಕ್ಸಿಲಿ ಟ್ಯಾಕ್ಸಿಲ ಏ ಸೆಕ್ರೆಟರಿ ಸರ್ ಪಾಪ ಇಲ್ಲಿ ಏನ್ ಸರ್ ಆ ಟ್ಯಾಕ್ಸಿ ಒಂದು ಬಿಲ್ ಎಲ್ಲ ಕೊಟ್ಬಿಟ್ಟು ಸೆಟಲ್ ಮಾಡ್ಬಿಡು ಓಕೆ ಸರ್ ಇನ್ನ ಸ್ವಲ್ಪ ಹಾಕ್ಲಾ ಯಾಕಮ್ಮ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಡಿಗೆ ಇಷ್ಟ ಆಗ್ಲಿಲ್ವಾ ಹಂಗೇನಿಲ್ಲ ಡ್ಯಾಡ್ ಜರ್ನಿ ಸುಸ್ತ ಅಷ್ಟೇ ಟ್ರಿಪ್ ಚೆನ್ನಾಗಿತ್ತೆ ನಮ್ಮ ಚೆನ್ನಾಗಿತ್ತು ಮಮ್ಮಿ ನಿಂಗೇನು ತೊಂದರೆ ಆಗ್ಲಿಲ್ಲ ತಾನೆ ಹಾಗೇನಿಲ್ವಲ್ಲ ಅಲ್ಲಮ್ಮ ಮನೆ ಕಾರ ಇತ್ತು ತಗೊಂಡು ಹೋಗೋದಿತ್ತಲ್ಲ ಹ್ಮ್ ಆ ರಾಮಯ್ಯನ್ ಕೊರತ ಕೊರಿಸ್ಕೊಂಡು ತಲೆನೋವು ಬರ್ಸ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ ಹಾಗಂತ ಗುರುತು ಪರಿಚಯ ಇಲ್ದಿರೋ ಯಾವ್ದೋ ಡ್ರೈವರ್ ಜೊತೆ ಹೋಗೋದು ತಪ್ಪಲ್ವೇನಮ್ಮ ಡ್ಯಾಡಿ ಅವ್ರು ತುಂಬಾ ಒಳ್ಳೆಯವರು ಸುಮ್ ಸುಮ್ನೆ ಏನೇನೋ ಹೇಳ್ಬೇಡಿ ನನಗಿಷ್ಟ ಆಗಲ್ಲ ಓಹೋ ಬರೀ ಒಂದು ವಾರದಲ್ಲಿ ಅಷ್ಟೊಂದು ಕ್ಲೋಸ್ ಆಗ್ಬಿಟ್ನ ನಿನಗೆ ರೀ ನೀವೇನ್ರಿ ನೀವು ಒಳ್ಳೆ ಕೋರ್ಟ್ ಮಾರ್ಷಲ್ ತರ ಮಾಡ್ತಿದ್ದೀರಲ್ಲ ಈಗ ತಾನೇ ಬಂದಿದ್ದಾಳೆ ಸುಸ್ತಾಗಿದೆ ಸ್ವಲ್ಪ ಸುಮ್ಮನಿರಿ ಮಾತಾಡ್ಲಿ ಬಿಡು ಮಮ್ಮಿ ಸರಿ ಈಗ ನಿನ್ ಎಜುಕೇಶನ್ ಒಂದ್ ಹಂತಕ್ಕೆ ಬಂದಿದೆ ಅಲ್ವಾ ಎಸ್ ಡ್ಯಾಡ್ ಐವ್ ಜಸ್ಟ್ ಕಂಪ್ಲೀಟೆಡ್ ಮೈ ಲಾಸ್ಟ್ ಸೆಮ್ ಬಟ್ ಕ್ಯಾಂಪಸ್ ನಲ್ಲೇ ಒಳ್ಳೆ ಜಾಬ್ ಆಫರ್ ಇದೆ ಅಂದ್ರೆ ಮತ್ತೆ ಹೋಗ್ಬೇಕು ಅನ್ಕೊಂಡಿದ್ಯಾ ಬೇಡಮ್ಮ ನಮಗೂ ವಯಸ್ಸಾಯ್ತು ನಿನ್ನನ್ನ ಮತ್ತೆ ದೂರ ದೇಶಕ್ಕೆ ಕಳಿಸೋದಕ್ಕೆ ನಮಗಿಷ್ಟ ಇಲ್ಲ ಇಲ್ಲೇ ಯಾರನ್ನಾದ್ರೂ ಮದುವೆ ಮಾಡಿಕೊಂಡು ಹಾಯಾಗಿದ್ಬಿಡು ಇಲ್ಲೇ ಬೇಕಷ್ಟು ಬಯೋಟೆಕ್ ಕಂಪ್ನಿಗಳಿವೆ ಅಲ್ಲ ನೋಡಿದ್ರ ನಿಮಗೆಲ್ಲಾದ್ರಲ್ಲೂ ಆತ್ರ ನಾ ಹೇಳಿದ್ದೀನಿ ನಾನೆಲ್ಲ ವಿಚಾರಿಸ್ತೀನಿ ಅಂತ ಅಷ್ಟರಲ್ಲಿ ಏನೇನೋ ಪ್ರಶ್ನೆಗಳು ಕೇಳಿ ಅವಳು ಮೂಡ್ ಹಾಳು ಮಾಡಿಬಿಟ್ರಿ ಇಲ್ಲೋಡಿ ಅವಳಿಂದ ನಾನೆಲ್ಲ ವಿಷಯ ತಿಳ್ಕೊಳ್ಳೋ ತನಕ ನೀವ್ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್ ಸರಿ ಸರಿ ಅದೇನ್ ಮಾಡ್ತೀಯೋ ಮಾಡು ಅವಳ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ತಿಳ್ಕೊ ಆದಷ್ಟು ಬೇಗ ಅವಳು ಮದುವೆ ಮಾಡಿ ಮುಗಿಸೋಣ ರಕ್ಷಾ
हाँ मम्मी बेजार ಮಾಡ್ಕೊಂಡ್ಯಾ ಚಿನ್ನು ಹಾಗೇನಿಲ್ಲ ಮಮ್ಮಿ ನಿಮ್ಮ ಪಪ್ಪನ ಬುದ್ಧಿ ನಿನಗೆ ಗೊತ್ತಿದೆಯಲ್ಲ ಯಾವಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ ನೋಡು ಮದುವೆ ವಿಷಯ ಮಾತಾಡ್ಬಿಟ್ರು ಐ ಆಮ್ ಸೋ ಸಾರಿ ಚಿನ್ನು ಇರ್ಲಿ ಮಮ್ಮಿ ಇರ್ಲಿ ಬಿಡಿ ಆದ್ರೆ ನಿನ್ನ ಟ್ರಿಪ್ ಗೆ ಹೋದಾಗ ಯಾರಿಗೂ ಐ ಲವ್ ಯು ಅಂತ ಪ್ರಪೋಸಲ್ ಕೊಡ್ತಿದ್ದೆ ಚಿನ್ನು ನಮಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ ಆ ದಿನ ನೀನ್ ಫೋನ್ ಮಾಡಿದ್ದೆ ನೋಡು ನಾನು ರಿಸೀವ್ ಮಾಡೋದ್ರಲ್ಲಿ ಕಟ್ ಆಗೋಯ್ತು ಅಷ್ಟರಲ್ಲಿ ನಿಮ್ಮ ಪಪ್ಪ ಬಂದ್ರು ನಿಂದೆ ಫೋನ್ ಅಂತ ಗೊತ್ತಾಯ್ತು ರೀಟೈಲ್ ಮಾಡಿದ್ರು ನೀನ್ ರಿಸೀವ್ ಮಾಡ್ದೆ ಆದ್ರೆ ಬೇರೆ ಯಾರತ್ರನೋ ಮಾತಾಡ್ತಿದ್ದೆ ಪಪ್ಪ ಸ್ಪೀಕರ್ ಫೋನ್ ಆನ್ ಮಾಡಿದ್ರು ಐ ಲವ್ ಯು ಅಂತ ನೀನ್ ಯಾರ್ಗೋ ಪ್ರಪೋಸ್ ಮಾಡ್ತಿದ್ದೆ ಅರೆ ಇಲ್ಲ ಬಾ ಇಲ್ಲ ಬಾ ಅದರಲ್ಲಿ ತಪ್ಪೇನೂ ಇಲ್ಲ ಚಿನ್ನು ನಥಿಂಗ್ ರಾಂಗ್ ಆದ್ರೆ ಅವನು ಯಾರು ಅಂತ ನಮ್ಮ ಹತ್ರ ಹೇಳಿ ನಾವು ಅವನ ಜೊತೆ ಅವರ ಅಪ್ಪ ಅಮ್ಮನ ಜೊತೆ ಎಲ್ಲರ ಜೊತೆ ಮಾತಾಡಿ ನಿಮ್ಮ ಮದುವೆ ಫಿಕ್ಸ್ ಮಾಡ್ತೀವಿ ಮಮ್ಮಿ ಅದು ಪರವಾಗಿಲ್ಲ ಹೇಳು ಪುಟ್ಟಿ ನಾವು ನಿನ್ನ ಒಳ್ಳೆದನ್ನೇ ತಾನೇ ಬಯಸೋದು ಮಮ್ಮಿ ನಾನು ಕರ್ಕೊಂಡು ಹೋಗಿದ್ರಲ್ಲ ಆ ಟ್ಯಾಕ್ಸಿ ಡ್ರೈವರ್ ಟ್ಯಾಕ್ಸಿ ಡ್ರೈವರ್ ನಿನ್ನ ನಾ ಫಾರಿನ್ ಗೆ ಓದೋದಕ್ಕೆ ಕಳಿಸಿದ್ದು ಇದಕ್ಕೇನಾ ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಗೆ ಪ್ರಪೋಸ್ ಮಾಡಿದೀಯಲ್ಲ ನಿನಗೆ ನಾಚಿಕೆ ಆಗಲಿಲ್ವಾ ಮಮ್ಮಿ ಆಫ್ಟರ್ ಆಲ್ ಅನ್ನೋ ವರ್ಡ್ ನಾ ಅವರಿಗೆ ಯೂಸ್ ಮಾಡಬೇಡಿ ಹಿ ಇಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್ ಹಿ ಇಸ್ ಆಲ್ಸೋ ಅ ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ ಮತ್ತೆ ಅವನು ಯಾಕೆ ಟ್ಯಾಕ್ಸಿ ಡ್ರೈವರ್ ಆಗಿದಾನೆ ಮಮ್ಮಿ ಅವನು ಎಂತ ನೋಬಲ್ ಪರ್ಸನ್ ಅನ್ನೋದು ಗೊತ್ತಾ ನಿಮಗೆ ನೋಡು ಒಳ್ಳೆ ಮಾತನ್ನ ಹೇಳ್ತಾ ಇದೀನಿ ಅವನನ್ನ ಮರ್ತು ಬಿಡು ಅವನು ನಮ್ಮ ಆಸ್ತಿ ಅಂತಸ್ತನ್ನ ನೋಡಿ ನಿನ್ನನ್ನ ಪ್ರೀತಿಸ್ತಾ ಇದಾನೆ ಮಮ್ಮಿ ಪ್ಲೀಸ್ ಬರಿ ದುಡ್ಡು ಆಸ್ತಿ ಅಂತಸ್ತು ಅಂತಿರೋ ನಿಮಗಾಗ್ಲಿ ಅಪ್ಪನಿಗಾಗ್ಲಿ ಇದರ ಬಗ್ಗೆ ಖಂಡಿತ ಗೊತ್ತಾಗೋದಿಲ್ಲ ನನ್ನನ್ನ ರಿಜೆಕ್ಟ್ ಮಾಡಿರೋ ಅಂತ ಮನುಷ್ಯನ ಬಗ್ಗೆ ಮಾತಾಡಬೇಡಿ ಅದೆಲ್ಲ ನಾಟಕ ಅಷ್ಟೇ ಮಮ್ಮಿ ಪ್ಲೀಸ್ ಡೋಂಟ್ ಟಾಕ್ ಅಬೌಟ್ ಹಿಮ್ ಈ ಜನ್ಮದಲ್ಲಿ ನಾನು ಮದುವೆ ಅಂತ ಆದ್ರೆ ಅವರನ್ನೇ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಯಾವತ್ತೂ ನನ್ನ ಮದುವೆ ಬಗ್ಗೆ ಮಾತಾಡಬೇಡಿ ಪ್ಲೀಸ್ ನೀನ್ ಅಂತವನ್ನ ಮದುವೆ ಆಗೋಕ್ಕಿಂತ ಮದುವೆ ಆಗದೇ ಇರೋದೇ ವಾಸಿ ಓ ಓಕೆ ಹಾಗೊಂದ ವೇಳೆ ಆ ಮನುಷ್ಯರನ್ನ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಾನು ಈ ದೇಶದಲ್ಲೇ ಇರೋದಿಲ್ಲ ನಿಮಗೆ ನಿಮ್ಮ ಮರ್ಯಾದೆ ಮಾನ ಏನಾದರೂ ಕಳಿತೀನಿ ಅನ್ನೋ ಭಯ ಇದ್ರೆ ಬಿಟ್ಬಿಡಿ ಪ್ಲೀಸ್ ರಕ್ಷಾ ನೀನು ಓದ್ದೋಳು ತಪ್ಪು ಮಾಡಬೇಡ ಅಂತ ತಿಳಿ ಹೇಳ್ತಿದ್ದೀನಿ ಆದ್ರೆ ಒಂದು ತಿಳ್ಕೊ ಆ ಟ್ಯಾಕ್ಸಿ ಡ್ರೈವರ್ ಜೊತೆ ಮದುವೆ ಆಗೋದಿಕ್ಕೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ ಅಂಡ್ ದಟ್ಸ್ ಫೈನ್ ಗೊತ್ತು ಮಮ್ಮಿ ಗೊತ್ತು ನಿಮಗೆ ಈ ಮಗಳಿಗಿಂತ ಈ ಸ್ಟೇಟಸ್ ಮುಖ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಟ್ ರಿಮೆಂಬರ್ I'm a major to take my own decisions about my future and my career. Understand? You better understand. Raksha, na mat meeri ni nenaru hodre. Ninige agli aa taxi driver ga agli ee maneli jaga illa. Nim appan buddhi ninige gottide tane? Hage enaru ni madidre nanage magale illa ankotini. Gottu mummy. Chikka vayasindanu servants jothe beled nanige appa amma illa anta telkolodu. ಅಷ್ಟೇನ್ ಕಷ್ಟದ ಕೆಲಸ ಅಲ್ಲ ನೀವೆಷ್ಟು ಹಾರ್ಡ್ ಪೀಪಲ್ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎನಿವೇಸ್ ರಕ್ಷಾ ಕೊನೆ ಸಲ ವಾರ್ನ್ ಮಾಡ್ತಾ ಇದ್ದೀನಿ ನಿನ್ ಜೀವನನ ನೀನೇ ಹಾಳ್ ಮಾಡ್ಕೋಬೇಡ ಯೋಚನೆ ಮಾಡು ಹಲೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇನ್ನು ಮಲಗಿದಿರಾ ಈಗ ಹೇಳ್ತಾ ಇದೀನಿ ಟೈಮ್ ಎಷ್ಟು ಅಂತ ಗೊತ್ತಾ 11 ಗಂಟೆ ಏನೋ ಅಪ್ಸೆಟ್ ಆಗಿದ್ದೀರಾ ಅಂತ ಅರ್ಥ ಹೇಗೆ ಹೇಳ್ತೀರಾ ನಾವು ಟ್ರಿಪ್ ಹೋಗಿದ್ದಾಗ 6:30 ಗೆ ಎದ್ದು ಹೊರಡ್ತಾ ಇದ್ದಿದ್ ಮನುಷ್ಯ 11 ಗಂಟೆ ಆದ್ರೂ ಕುಡಿದ್ ಮಲಗಿದ್ದು ಕೆಲಸಕ್ಕೆ ಹೋಗದೆ ಇದ್ದಿರಲ್ಲ ಏನಾದರೂ ಅಪ್ಸೆಟ್ ಆಗಿದ್ದೀರಾ ಅಂತ ತಾನೇ ಹಾಗೇನಿಲ್ಲ ಓಕೆ ಇವತ್ತು ಒಂದಿನ ನನ್ನ ಮೀಟ್ ಮಾಡಕಾಗುತ್ತಾ ಎಲ್ಲಾದರೂ ಹೋಗಬೇಕಾಯ್ತಾ ನೋ ಟ್ಯಾಕ್ಸಿ ಬಿಸಿನೆಸ್ I just wanted to talk to you. ಇವತ್ ನನಗೆ ಎಲ್ಲೋ ಹೋಗಬೇಕಾಯಿತು. Sorry. ನಾನ್ ಬರಲ್ಲ. Please, ನನ್ನ ಅವಾಯ್ಡ್ ಮಾಡಬೇಡಿ. ನಾನು ಯಾಕೆ ಅವಾಯ್ಡ್ ಮಾಡಬೇಕು? ಅದು ನನಗಿಂತ ನಿಮಗೆ ಗೊತ್ತು. ನಾನು ನಿಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ ಸಂಜೆ 5:30 ಕರೆಕ್ಟ್ ಆಗಿ ನಿಮಗೋಸ್ಕರ ನಾನು ಓಂಕಾರ್ ಹಿಲ್ಸ್ ಅಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಬರ್ತೀರಾ ತಾನೇ? ನೀವು ಖಂಡಿತ ಬರ್ತೀರಾ. I'll be waiting for you. ಅರೆ ದೋರು ಎಲ್ಲದರ ಬಚ್ಚಲಾಕ್ ಬಿಡ್ತಾರೆ
ನೆಚ್ಚಿಗೆ ಬರೋದ್ ಬೇಡವಾ? ಏನಪ್ಪ ಸೊನ್ನೆನಳ್ಳಿ ಭೀಮಾ, ಬಾ ಬಾ. ನಿಜವಾಗೂ ಹೇಳ್ತೀನಿ, ಯಾವ ಬಿಸ್ನೆಸ್ ಬೇಕಾದ್ರು ಬರಬರ್ಬೋದು. ಕಳೆದವ್ನೆ ನಿನ್ನ ಬಿಸ್ನೆಸ್ ಬರಬರಲ್ಲ ಹೇಳು, ನನ್ ಮಾಮೂಲಿ ತಗೋಬೇಡ. ಆಯ್ತು ಆಯ್ತು. ಏನೆಲ್ಲ ಹೊಗೆ ಹಾಕೋಬಿಟ್ಟವ್ರೆ ಬಟ್ಟ, ಏನಪ್ಪ ನೀನು ಗುಂಡಾಕ್ಬೇಕಾದ್ರೆಲ್ಲ ಗುಂಡ್ ಹೊಡಿಸ್ಕೊಂಡ್ಬರ್ತೀನಿ. ಜಾಗ ಬೇಕಂತ ಇಲ್ಲ. ಎಕ್ಸ್ಕ್ಯೂಸ್ ಮಿ, ನಾನೇ ಹೇಳಿ, ನನ್ನ ಪಾರ್ಟಿ ನನ್ ದುಡ್ಡು ಏನಾರ ಮಾಡ್ಕೋತೀನಿ. ಹಲೋ, ಪಾಪ ಮೂಗ ಅನ್ಸುತ್ತೆ. ಅಯ್ಯೋ, ಸ್ಲಿಪ್ ಆಗ್ಬಿಡ್ತಿದ್ನಿಲ್ಲ. ಸುರೇಶ ಬಂದೆ ಸರ್, ಬೇಗ ತಗೋಬೇಡ. ತಂದೆ ಸರ್ ಲೈ, ನಾ ಬರಷ್ಟೆಲ್ಲ ಹಿಡ್ಕೊಂಡ್ ಬರ್ಬಿಡ್ತೀಯ. ಪ್ಲೀಸ್ ಗೆಟ್ ಔಟ್ ಔಟ್. ಏನಿದು ಆಪೋಸಿಟ್ ಪಾರ್ಟಿ ಸೀರಿಯಸ್ ಮೂಡ್ ಆಫ್ ಇಂಡಿಯಾ ಸರ್? ನಮಸ್ಕಾರ. ಏನು ಬಹಳ ಸೀರಿಯಸ್ ಆಗಿದ್ದೀರಲ್ಲ. ನಮ್ಗೊಂಥರ ಖುಷಿ, ಒಂಥರ ದುಃಖ. ನೀವ್ ಹೇಳೋದು ನಿಜ ಬಿಡಿ. ಮನುಷ್ಯನಿಗೆ ಸಂತೋಷ ಆಗ್ಲಿ ದುಃಖ ಆಗ್ಲಿ ಏನೇ ಆದ್ರೂ ಅವನಿಗೆ ರವಷ್ಟು ನೆಮ್ಮದಿ ಕೊಡೋದು ಇದೆ ಅಲ್ವರ. ಚಿಯರ್ಸ್. ನನ್ನ ಹೆಂಡತಿಗೆ ಸಿಗೋಪಟ್ಟಿ ಸಂಪಾದನೆ ಮಾಡ್ತಿದ್ದೀನಿ ಅನ್ಬಿಟ್ಟು ಕೊಬ್ಬು ಜಾಸ್ತಿ ರೇ, ನನ್ನ ಕಾಲ್ ಕಾಲ್ ಕಷ್ಟ ನೋಡ್ದಂಗ ನೋಡ್ತೇವೆ. ಓ, ಅದಕ್ಕೆ ಕುಡಿತಿದ್ದೀರಾ? ಇದನ್ನ ಹಾಕೊಂಡ್ ಹೋದ್ರೆ ಇದ್ರ ಗಮಲು ಗಮ್ ಅಂತ ಹೊಡೆದ್ರೆ ಯಾರು ಮಾತಾಡಲ್ಲ. ಗಡ ಗಡ ಇದ್ರೆ ಸುಬ್ರ ಬಿಡ್ತಾರೆ. ಗುಡ್ ಹಾಕಿದ್ರೆ ಗುಡ್ಗೆ ಜಾಸ್ತಿ ಗೊತ್ತಾ? ಅಂತೂ ಒಬ್ಬೊಬ್ರಿಗೆ ಒಂದೊಂದು ನೆಪ. ಆಕ್ಚುಲಿ ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಟ್ಯಾಕ್ಸಿ ಡ್ರೈವರ್ ಕಣ್ರಿ. ವಾಚ್ಕೊಡಿ ಗಮ. ಹಾಗಾದ್ರೆ ನಿಮ್ಗೆ ಇದಕ್ಕೆ ಬೇಕು ಏನತ್ತಿಲ್ಲ? ಹಾಗೇನಿಲ್ಲ, ಯಾಕೋ ಬೇಜಾರಾಗಿದೆ. ಯಾವುದೇ ಕಾರಣಕ್ಕೂ ಈ ಹೆಂಗಸರು ನಂಬೇಡಿ. ಈ ಪ್ರೀತಿ ಅನ್ನೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಡೇಂಜರ್ ರೀ. ಲೈಫ್ನ ಸ್ಪಾಯಲ್ ಮಾಡಕ್ ಬಿಡುತ್ತೆ. ಆ ಅಲ್ಲಿ ಆಗ್ಬಿಟ್ಟೈತೆ ಸಾವತ್ಕಿ ಹೊತ್ತು. ಹೌದು, ಏನ್ ನಿಮ್ ಹೆಸರು? ಆಕಾಶ್. ಆಕಾಶ್ ಏನೋ ಭೂಮಿನೋ, ಸ್ವಲ್ಪ ಹುಷಾರಾಗಿರಪ್ಪ, ಇಲ್ಲಾಂದ್ರೆ ಅಷ್ಟೇನೇನು. ಬೋಡ ಅಣ್ಣ, ನೆಕ್ಸ್ಟ್ ಟೈಮ್ ನೀನ್ ಗುಂಡಾಕ್ಬೇಕಾದ್ರೆ ಗುಂಡೋಡಿಸ್ಕೊಪ್ಪ. ಒಳ್ಳೆ ಕನ್ನಡಿ ಇದ್ದಾಗೈತೆ, ಬಾ ಚಿರಿಗೆ ತಂದೆ ತಲೆ ಬಚ್ಕೊಬಿಡ್ಬೋದು. ಮನುಷ್ಯ ಹತ್ರನೇ ಇಲ್ವಾ? ಯಾಕೆ ಅಲ್ಲ ರೀ, ನಿನ್ನೆ ರಾತ್ರಿ ಆ ಗಾಳಿ ಮಳೆಲಿ ಕಾಯಿಸ್ಬಿಟ್ರಲ್ಲ, ಒಂದ್ ಫೋನ್ ಆದ್ರೂ ಮಾಡ್ಬೇಕು ಅಂತ ಅನ್ಸ್ಲಿಲ್ವಾ? ನಿಮ್ ಫೋನ್ ನೋಡಿದ್ರೆ ನಾಟ್ ರೀಚಬಲ್. ಸರಿ,
ಯಾಕ್ ಬರ್ಲಿಲ್ಲ? ನಾನು ಬಿಜಿ ಆಗಿದ್ದೆ. ನಿಜವಾಗ್ಲೂ ಬಿಜಿ ಆಗಿದ್ರಾ ಅಥವಾ ನನ್ನ ಅವಾಯ್ಡ್ ಮಾಡಕ್ ಹೇಳ್ತಾ ಇದೀರಾ? ಛೇ, ಯಾಕ್ ನೀನ್ ಈ ತರ ತೊಂದ್ರೆ ಕೊಡ್ತಿದ್ಯಾ? ನಾನ್ ನಿಮಗೆ ತೊಂದ್ರೆ ಕೊಡ್ತಾ ಇಲ್ಲ. ನನ್ ಬಗ್ಗೆ ನಿಮ್ ಮನ್ಸಲ್ಲಿ ಏನ್ ಭಾವನೆಗಳು ಚೇಂಜ್ ಆಗಿದೆ ಅಂತ ತಿಳ್ಕೊಳಕ್ ಬರಕ್ ಹೇಳ್ದೆ ಅಷ್ಟೇ. ದಟ್ಸ್ ಆಲ್ ರೈಟ್. ಈಗ ಏನ್ ಡಿಸೈಡ್ ಮಾಡಿದೀರಾ? ನಾನ್ ನಿನ್ನ ಪ್ರೀತಿಸ್ಲೇಬೇಕು ಅಂತ ಬಲವಂತ ಮಾಡ್ತಿದ್ಯಾ? ಏನು ಸೆಂಟಿಮೆಂಟಲ್ ಬ್ಲಾಕ್ ಮೇಲ್? ನಿಮಗೆ ಸೆಂಟಿಮೆಂಟ್ ಅನ್ನೋದು ಇದೆಯಾ? ಆಶ್ಚರ್ಯ ನೋಡು, ಏಳು ದಿನ ನಾವಿಬ್ರು ಒಟ್ಟಿಗೆ ಇದ್ವಿ, ನಮ್ ಫೀಲಿಂಗ್ಸ್ ನ ಹಂಚ್ಕೊಂಡ್ವಿ, ಒಬ್ರಿಗೊಬ್ರು ನಾವ್ನ ಶೇರ್ ಮಾಡ್ಕೊಂಡ್ವಿ, ಜಗಳ ಆಡಿದ್ವಿ, ಸಮಾಧಾನ ಮಾಡ್ಕೊಂಡ್ವಿ. ಇಟ್ ವಾಸ್ ಜಸ್ಟ್ ಅ ಗುಡ್ ಕಂಪ್ನಿ. ನೀನು ಪ್ರೀತಿಯನ್ನ ಮಳೆ ಹನಿಗೋಸ್ಕರ ಕಾಯ್ತಾರೋ ಭೂಮಿ, ನಾನು ಪ್ರೀತಿಯನ್ನ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಕೊಚ್ಕೊಂಡು ಹೋಗಿರೋನು. ನನ್ ಕೈಲಿ ಇನ್ನ ಆ ಪ್ರವಾಹದ ಒಡ್ತಾನೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ನಿನ್ನ ಸ್ವೀಕರಿಸೋ ಸ್ಥಿತಿಯಲ್ಲಿಲ್ಲ. ದಯವಿಟ್ಟು ಬಲವಂತ ಮಾಡ್ಬೇಡ ಪ್ಲೀಸ್, ಹೊರಟೋಗು. ನೋಡಿ, ನೀವಿನ್ನೂ ಅದೇ ಭ್ರಮೆಯಲ್ಲೇ ಇದ್ದೀರಾ. ನೀವ್ ನಿಮ್ ಮೊದಲನೇ ಪ್ರೀತಿಗೆ ನಿಯತ್ತಾಗಿದ್ದೀನಿ ಅನ್ಕೊಂಡಿದ್ದೀರಾ, ಆದ್ರೆ ಆ ಹುಡುಗಿಗೆ ನಿಮ್ ಪ್ರೀತಿನೇ ಅರ್ಥ ಆಗ್ಲಿಲ್ಲ. ಅಂತವ್ರನ್ನ ಪ್ರೀತಿ ಮಾಡಿ ಏನ್ ಸಾರ್ಥಕ ಆಯ್ತು ಹೇಳಿ? ನೋಡು, ನೀನ್ ಅವಳ ಬಗ್ಗೆ ಮಾತಾಡ್ಬೇಡ. ನಿಮ್ ಕೊನೆ ನಿರ್ಧಾರ? ನೋಡು, ನಿನ್ ಪ್ರಪೋಸಲ್ಗೆ ಆಗ್ಲೇ ಉತ್ತರ ಕೊಟ್ಟಿದ್ದೀನಿ, ಪ್ಲೀಸ್ ಹೊರಟೋಗು. ನನ್ನ ಹೃದಯ
ಏನಮ್ಮ ಇದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೀಯಾ? ಹೌದು ಡ್ಯಾಡಿ. ಯಾಕೆ ಮಗಳೇ, ನಮ್ಮ ಜೊತೆ ಇರೋದಕ್ಕೆ ನಿನಗೆ ಇಷ್ಟ ಇಲ್ವಾ? ಇನ್ನೂ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದು ಹೋಗ್ಬೋದಲ್ವಾ ಚಿನ್ನು? ಇಲ್ಲ ಮಮ್ಮಿ, ನಿಮ್ಮಿಷ್ಟ ನನ್ನಿಷ್ಟ ಎರಡು ಮ್ಯಾಚ್ ಆಗ್ತಾ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಕೆಮಿಸ್ಟ್ರಿ ಮ್ಯಾಚಿಂಗ್ ಇನ್ ಸೈಕಾಲಜಿ. ಐ ಆಮ್ ಸಾರಿ. ಬರ್ತೀನಿ ಮಮ್ಮಿ, ಆಶೀರ್ವಾದ ಮಾಡಿ. ಬಂಗಾರ ಅಮ್ಮಯ್ಯ, ಬೇಗ ಕಾರ್ ರೆಡಿ ಮಾಡು, ಜೊತೆಲಿ ನಾವು ಹೋಗೋಣ. ಪ್ಲೀಸ್ ಬೇಡ ಡ್ಯಾಡಿ, ನಾನು ಹೇಗ್ ಬಂದು ಹಾಗೆ ವಾಪಸ್ ಹೋಗ್ತೀನಿ. ಅಂದ್ರೆ ಐ ಪ್ರಿಫರ್ ಟು ಗೋ ಅಲೋನ್. ಬರ್ತೀನಿ.